ಸಹೋದರ ಸಹೋದರಿಯರೇ, ಇಂದು ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಏನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಸಹೋದರಿ, ಹಿರಿಯ ಸಹೋದರಿ ಲಲಿತ ನಟರಾಜ್ ಅವರು ಇದ್ದಾರೆ. ಅವರು ನಮಗೆ ನಿಮಗೆಲ್ಲ ತುಂಬಾ ಪರಿಚಿತರು. ಕರ್ನಾಟಕದಾದ್ಯಂತ ಲಾಡ್ಜ್ಗಳಿಗೆ ಭೇಟಿ ನೀಡಿ ಥಿಯಾಸಫಿ ವ್ಯಾಸಂಗ ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ, ಉಪನ್ಯಾಸಗಳನ್ನು ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಯಡಿಯೂರಿನಲ್ಲಿ ಬುದ್ಧ ಪೂರ್ಣಿಮಾ ಸಮಯದಲ್ಲಿ ವ್ಯಾಸಂಗ ಗೋಷ್ಠಿಯನ್ನು ತಪ್ಪದೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಲಾಡ್ಜ್ನಲ್ಲಿ ಪ್ರತಿ ತಿಂಗಳು ಭಾನುವಾರಗಳಂದು ಉಪನ್ಯಾಸ ಮಾಡ್ತಾ ಇದ್ದಾರೆ. ಥಿಯಾಸಫಿ ಪ್ರಚಾರದ ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಗಿಂದಾಗ್ಗೆ ಇವರು ತಮ್ಮ ಪತಿ ಸಹೋದರ ನಟರಾಜ್ ಅವರೊಂದಿಗೆ ಕೆಲವು ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಥಿಯಾಸಫಿ ಗೋಷ್ಠಿಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರಕ್ಕೆ ಅವರು ತಮ್ಮನ್ನು ಪೂರ್ತಿಯಾಗಿ ಸಕ್ರಿಯವಾಗಿ ಅರ್ಪಿಸಿಕೊಂಡಿದ್ದಾರೆ. ಇಂದು ಈ ತಮ್ಮ ಉಪನ್ಯಾಸವಾದ ಬುದ್ಧರ ಬೋಧನೆಗಳು ಅಪ್ರಮಾದ ಕುರಿತು ಅವರು ಉಪನ್ಯಾಸ ನೀಡಲು ಒಪ್ಪಿರುವುದು ನಮಗೆ ತುಂಬಾ ಸಂತೋಷದ ವಿಷಯ. ಈಗ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸವನ್ನು ನೀಡಲು ಕೇಳ್ಕೊಳ್ತಾ ಇದ್ದೇನೆ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಭಗವಾನರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಎಲ್ಲ ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವಾನ್ ಬುದ್ಧರ ಬೋಧೆಯಲ್ಲಿ ಅಪ್ರಮಾದ ಅನ್ನುವಂಥದ್ದು ಇವತ್ತಿನ ನಮ್ಮ ಶೀರ್ಷಿಕೆ. ಬುದ್ಧರು ಎಷ್ಟೊಂದು ಬಗೆಯಲ್ಲಿ ನಮಗೆ ಬೋಧನೆಯನ್ನ ಕೊಟ್ಟಿದ್ದಾರೆ, ಆದರೆ ಬುದ್ಧರ ಬಗ್ಗೆ ಮಾತನಾಡೋದು ಅನ್ನೋದೇ ಒಂದು ಬಹಳಷ್ಟು ಆನಂದವನ್ನು ಕೊಡುವಂತಹ ಒಂದು ವಿಷಯ. ಭಗವಾನ್ ಬುದ್ಧರು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ತಿದ್ಕೊಳ್ಬೇಕು, ನಾವು ಹೇಗೆ ಎಚ್ಚರವಾಗಿರಬೇಕು, ಹೇಗೆ ಈ ಒಂದು ಭವಸಾಗರವನ್ನ ದಾಟಿ ನಿರ್ವಾಣಕ್ಕೆ ನಾವು ಹೋಗಬಹುದು ಅನ್ನೋದನ್ನ ಎಷ್ಟು ವಿಷಯಗಳಲ್ಲಿ ಅವರು ಎಷ್ಟೊಂದು ರೀತಿಯಲ್ಲಿ ನಮ್ಗೆ ಹೇಳ್ತಾ ಬರ್ತಾರೆ. ಅದರಲ್ಲಿ ಅಪ್ರಮಾದ ಸಹ ಒಂದು. ಇವತ್ತು ಅಪ್ರಮಾದದ ಬಗ್ಗೆ ಭಗವಾನ್ ಬುದ್ಧರು ಏನ್ ಹೇಳಿದ್ದಾರೆ ಅನ್ನೋ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಭಗವಾನ್ ಬುದ್ಧರು ಕೊನೆಯ ಬಾರಿ ಮಾನವ ಜನ್ಮ ತೆಗೆದುಕೊಂಡದ್ದು ಸುಮಾರು 2500 ವರ್ಷಗಳ ಹಿಂದೆ. ಕಪಿಲವಸ್ತು ಅನ್ನೋ ರಾಜ್ಯವನ್ನ ಆಳ್ತಿದ್ದಂತಹ ಶಾಕ್ಯ ರಾಜ ಶುದ್ಧೋದನನ ಮಗನಾಗಿ ಹುಟ್ಟುತ್ತಾರೆ. ಅವನ ಹೆಸರು ಸಿದ್ಧಾರ್ಥ ಮತ್ತು ಅವರ ಮನೆತನದ ಹೆಸರು ಗೌತಮ. ಹಾಗಾಗಿ ಗೌತಮ ಅಂದ್ರೆ ಕತ್ತಲನ್ನ ಹೋಗಲಾಡಿಸುವವನು ಅಂತ ಕೂಡ ಅರ್ಥ. ಪ್ರಪಂಚದಲ್ಲಿ ಜೀವಿಸುವಂತಹ ಎಲ್ಲರಿಗೂ ದುಃಖವಿದೆ ಅನ್ನೋದನ್ನ ಸಿದ್ಧಾರ್ಥ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರ ದುಃಖಕ್ಕೆ ಪರಿಹಾರವನ್ನ ಕಂಡುಹಿಡಿಯುವುದಕ್ಕೆ ತನ್ನ 29ನೇ ವಯಸ್ಸಿನಲ್ಲಿಯೇ ತನ್ನ ರಾಜ್ಯವನ್ನ ಸಂಸಾರವನ್ನ ಸುಖ ಭೋಗಗಳನ್ನ ತ್ಯಜಿಸಿ ಸನ್ಯಾಸಿ ಆಗ್ತಾರೆ. ಅವ್ರು ಎಲ್ಲೂ ಕೂಡ ಸುಖವನ್ನ ಅತಿಗಳೆಯಲಿಲ್ಲ, ಅಂದ್ರೆ ಸುಖ ಬೇಡ ಅಂತ ಎಲ್ಲೂ ಹೇಳಲಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ ದುಃಖದಿಂದ ಬಿಡುಗಡೆಯನ್ನ ಪಡೆಯೋಣ ಅಂದ್ರು. ನಾವುಗಳು ಅಷ್ಟೇ ಅಲ್ವಾ, ಸುಖದಿಂದ ಬಿಡುಗಡೆ ಪಡೆಯಲ್ಲ, ನಾವು ಬಿಡುಗಡೆ ಬೇಕು ಅಂತ ಬಯಸಲ್ಲ, ಸುಖ ನಮಗೆ ಬೇಕು.
ಅದರ ದುಃಖ ಅನ್ನೋದು ನಮಗೆ ಬೇಡ. ಹಾಗಾಗಿ ದುಃಖದಿಂದ ಬಿಡುಗಡೆಯನ್ನ ಪಡೆಯುವಂತಹ ಮಾರ್ಗವನ್ನ ಕಂಡುಹಿಡಬೇಕು ಅಂತ ಹೇಳಿ ಅವರು ಸನ್ಯಾಸಿ ಆಗ್ತಾರೆ. ವಿವಿಧ ಗುರುಗಳ ಹತ್ರ ಹೋಗ್ತಾರೆ, ವಿವಿಧ ಪಂಥದ ಗುರುಗಳ ಹತ್ರ ಹೋಗ್ತಾರೆ. 6 ವರ್ಷಗಳ ಕಾಲ ಸತತ ಸಾಧನೆ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ. ಯಾವುದು ಸಾಧ್ಯ ಆಗಲ್ಲ ಅವರಿಗೆ, ಎಷ್ಟು ದೇಹ ದಂಡನೆ ಮಾಡಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಆಗ ತುಂಬಾ ದೇಹ ದಂಡನೆಯಿಂದ ಬಳಲ್ಬಿಟ್ಟಿರ್ತಾರೆ. ಅವಾಗ ಗೌತಮರು ಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಸುಜಾತ ಕೊಟ್ಟ ಆಹಾರ ಸ್ವೀಕರಿಸಿ ತಪಸ್ಸನ್ನ ಮಾಡುವಾಗ ಹುಣ್ಣಿಮೆಯ ದಿನ ವೈಶಾಖ ಪೂರ್ಣಿಮೆ ಎಂದು ಅವರಿಗೆ ಜ್ಞಾನೋದಯ ಆಗುತ್ತೆ. ಆವಾಗ ಅವರು ಸಂಬುದ್ಧರಾಗ್ತಾರೆ, ಭಗವಾನ್ ಬುದ್ಧರಾಗ್ತಾರೆ, ಪರಮಶ್ರೇಷ್ಠ ಮಾನವರಾಗ್ತಾರೆ, ಗುರು ಆಗ್ತಾರೆ. ಮೈತ್ರಿ, ಕರುಣೆ, ಮುದಿತ, ಸಮತೆ ಮತ್ತು ಜ್ಞಾನ ಇದರಿಂದ ಕೂಡಿದ ಅಲೌಕಿಕವಾದಂತಹ ಆದರ್ಶ ಪುರುಷರಾಗ್ತಾರೆ ಭಗವಾನ್ ಬುದ್ಧರು. ಇಡೀ ಪ್ರಪಂಚದ ಜನತೆಗೆ ತಾವು ಕಂಡಂತಹ ಮುಕ್ತಿ ಮಾರ್ಗವನ್ನ ತೋರಿಸ್ಕೊಡ್ತಾರೆ. ಆ ಮುಕ್ತಿ ಮಾರ್ಗಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮ ಅಂದ್ರೆ ಯಾವುದನ್ನ ನಾವು ನಡಿಬೇಕೋ ಅದನ್ನ ಧರ್ಮ, ಯಾವ ರೀತಿ ಇರಬೇಕೋ ಅದನ್ನ ಧರ್ಮ ಅಂತ ಕರೀತಾರೆ. ಜಗತ್ತಿನಲ್ಲಿ ಸುಖ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಜನಿಸಿದಂತಹ ಮಹಾಪುರುಷ ನಮ್ಮ ಭಗವಾನ್ ಬುದ್ಧರು. ನೊಂದ ಜನತೆಯ ಬಾಳಿನ ನೋವಿನ ಕತ್ತಲನ್ನ ಹೋಗಲಾಡಿಸಿ ಎಲ್ಲರ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಾಂತ್ವನವನ್ನ ನೀಡಿದಂತಹ ಪರಮ ಪೂಜ್ಯ ಭಗವಾನ್ ಬುದ್ಧರು. ಬುದ್ಧರು ತಮಗೆ ಜ್ಞಾನೋದಯವಾದ ನಂತರ ಇಡೀ ಮಾನವ ಕೋಟಿಯ ಉದ್ಧಾರಕ್ಕಾಗಿ, ಜನತೆಯ ಒಳಿತಿಗಾಗಿ, ಅವರೆಲ್ಲರ ದುಃಖ ನಿವಾರಣೆಗಾಗಿ ಅವರದ್ದು ಒಂದೇ ಮೋಟೋ ಏನ್ ಇಟ್ಕೊಂಡಿರ್ತಾರೆ ಅಂದ್ರೆ, ಬಹುಜನ ಹಿತಾಯ, ಬಹುಜನ ಸುಖಾಯ, ಲೋಕಾನುಕಂಪಾಯ ಅನ್ನುವಂತಹ ಅತ್ಯಂತ ಉನ್ನತವಾದ ಉದ್ದೇಶದಿಂದ ಎಲ್ಲ ಜನತೆಗೂ ಕೂಡ ಬೋಧನೆಯನ್ನ ಕೊಡ್ತಾರೆ. ಕಾಲುನಡಿಗೆಯಲ್ಲಿ ಸಂಚಾರ ಮಾಡ್ತಾ ಹಳ್ಳಿಗಳು, ಪಟ್ಟಣಗಳು ಎಲ್ಲೆಂದರಲ್ಲಿ ಜನ ಸೇರಿದ ಕಡೆಯಲ್ಲೆಲ್ಲ ತಮ್ಮ ಬೋಧೆಯನ್ನ ಕೊಡ್ತಾ ಹೋಗ್ತಾರೆ. ಅವರನ್ನ ನೋಡೋದಿಕ್ಕೆ, ಅವ್ರ ಮಾತ್ ಕೇಳಕ್ಕೆ ಜನಸಾಗರನೇ ಬಂದು ಸೇರ್ತಾ ಇರುತ್ತೆ. ತಮ್ಮ ತಮ್ಮ ದುಃಖ, ನಿರಾಸೆ ಇವುಗಳನ್ನ ಹೊತ್ತು ಅತ್ಯಂತ ದೈನ್ಯತೆಯಿಂದ ಜನ ಬುದ್ಧರ ಹತ್ರ ಬರ್ತಿರ್ತಾರೆ. ಬುದ್ಧರು ಯಾವ ರೀತಿ ಬೋಧೆ ಕೊಡ್ತಿರ್ತಾರೆ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಅವರ ಸಾಂತ್ವನ ದೊರಕ್ತಾ ಇರತ್ತೆ. ಎಲ್ರೂ ಕೂಡ ಆ ಬೋಧೆಯಿಂದ ಸಾಂತ್ವನಗೊಂಡು ತಮ್ಮ ತಮ್ಮ ನೆಲೆಗಳಿಗೆ ಹಿಂತಿರುಗಿ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗ್ತಾರೆ. ಸತ್ಯನಿಷ್ಠ ಕರ್ತವ್ಯವನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಎಲ್ಲ ವರ್ಗದ ಜನ ಕೂಡ ಅವ್ರ ಹತ್ರ ಬರ್ತಿರ್ತಾರೆ. ಅಂದ್ರೆ ಏನು, ರಾಜ ಮಹಾರಾಜರು ಇರ್ಬೋದು, ವರ್ತಕರು ಇರ್ಬೋದು, ಪಂಡಿತರು ಇರ್ಬೋದು, ಸೈನಿಕರು ಇರ್ಬೋದು, ಸಾಮಾನ್ಯ ರೈತಾಪಿ ಜನ ಇರ್ಬೋದು, ಯಾವ ರೀತಿ ಎಲ್ಲಾ ಜನತೆನು ಇರ್ತಾ ಇದ್ರು, ಎಲ್ಲರಿಗೂ ಅವರ ಅಗತ್ಯಕ್ಕೆ ತಕ್ಕಂತಹ ಬೋಧೆಯನ್ನ ಭಗವಾನ್ ಬುದ್ಧರ ನೀಡ್ತಾ ಇರ್ತಾರೆ. ಬುದ್ಧರಿಗೆ ತಮ್ಮಲ್ಲಿಗೆ ಬರುವಂತಹ ಜನತೆಯ ವೈವಿಧ್ಯತೆ ಮತ್ತೆ ಅವರ ಇತಿಮಿತಿ ಕೂಡ ಗೊತ್ತಿತ್ತು. ಅಂದ್ರೆ ಏನನ್ನ ಬೋಧಿಸಿದರೆ ಇವರು ಅರ್ಥ ಮಾಡಿಕೊಳ್ಳಬಲ್ಲರು, ಅದನ್ನ ತಿಳಿಯಬಲ್ಲರು ಅನ್ನುವಂತಹ ಇತಿಮಿತಿ ಎರಡೂ ಕೂಡ ಬುದ್ಧರಿಗೆ ಗೊತ್ತಾಗ್ತಿತ್ತು. ಆ ಜನರ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು, ಅವರ ಇತಿಮಿತಿಯನ್ನ ಅರ್ಥ ಮಾಡಿಕೊಂಡು, ಅವರ ಸಂಸ್ಕಾರಗಳನ್ನ ಅರ್ಥ ಮಾಡಿಕೊಂಡು, ಅದಕ್ಕೆ ಅನುಗುಣವಾಗಿ ಯಾವ ವ್ಯಕ್ತಿಗೆ ಏನನ್ನ ಹೇಳಬೇಕೋ ಅಷ್ಟನ್ನ ಮಾತ್ರ ಅವರು ಹೇಳ್ತಾ ಇದ್ರು. ಹಾಗಾಗಿ ಸಾಧಕರಿಗೆ ಅವರ ಸಾಧನೆಯಿಂದ ಮುಂದುವರಿಯೋದಿಕ್ಕೆ ಬೇಕಾದ ಸಹಾಯ ಮಾಡ್ತಿದ್ರು. ಒಬ್ಬ ಸಾಧಕ ಹೋದ ಅಂತಂದ್ರೆ ಅವನು ಇರುವಂತಹ ಸ್ಥಳದಿಂದ ಇನ್ನು ಹೆಚ್ಚು ಮುಂದಿನ ಹಂತಕ್ಕೆ ಹೋಗುವಂತಹ ಬೋಧೆಯನ್ನೂ ಕೊಡ್ತಾ ಇದ್ರು, ಅರ್ಹಂತನಾಗುವ ಬೋಧೆಯನ್ನೂ ಕೊಡ್ತಾ ಇದ್ರು. ಸಾಮಾನ್ಯ ಜನರಿಗೆ ಅವರಿಗೆ ತಕ್ಕಂತಹ ಬೋಧೆಯನ್ನ ಕೂಡ ಅರ್ಥ ಮಾಡ್ಕೊಂಡು ಕೊಡ್ತಾ ಇದ್ರು. ಯಾಕೆಂದ್ರೆ ಜನತೆಯ ಇತಿ ಮಿತಿ, ಅವರು ಅರಿಯುವಂತಹ ಸಾಮರ್ಥ್ಯ ಎಷ್ಟಿದೆ ಅದಕ್ಕನುಗುಣವಾಗಿ ಅವರು ಬೋಧೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ಪ್ರತಿಯೊಬ್ರು ಕೂಡ ಅವ್ರು ಈಗಿರುವಂತಹ ಹಂತದಿಂದ ಇನ್ನೊಂದು ಹಂತ ಮುಂದೆ ಹೋಗೋದಿಕ್ಕೆ ಭಗವಾನ್ ಬುದ್ಧರ ಸಹಾಯ ಅದನ್ನ ನೀಡ್ತಾ ಇದ್ರು. ಅಂತಹ ಉಪದೇಶವನ್ನ ಕೊಡ್ತಾ ಇರ್ತಾರೆ, ಅದನ್ನ ಧರ್ಮ ಅಂತ ಹೇಳಿ ಕರೀತಾರೆ. ಧರ್ಮ ಅಂತಂದ್ರೆ ಏನು? ಸಾಮಾನ್ಯವಾಗಿ ಧರ್ಮ ಅನ್ನೋ ಪದ ಬಹಳ ಇದಾಗಿ ಹಾಳಾಗಿ ಹೋಗಿರುವಂತಹದ್ದು, ಏನೇನೋ ಅರ್ಥ ಆಗ್ಬಿಟ್ಟಿದೆ. ಆದ್ರೆ ಧರ್ಮ ಅಂದ್ರೆ ಭಗವಾನ್ ಬುದ್ಧರು ತಮ್ಮ ಸ್ವಾನುಭವದಿಂದ ಕಂಡುಹಿಡಿದ ಮುಕ್ತಿ ಮಾರ್ಗ, ಅದಕ್ಕೆ ಧರ್ಮ ಅಂತ ಕರೀತಾರೆ. ಅಂದ್ರೆ ಸರ್ವಕಾಲಿಕ ಮುಕ್ತಿ ಮಾರ್ಗ ಇದು, ಅವಾಗ ಇತ್ತು ಈಗ ಇಲ್ಲ ಅಂತಲ್ಲ, ಈಗಲೂ ಕೂಡ ಈ ದಾರಿಯಲ್ಲಿಯೇ ಸಾಗಿ ನಾವು ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯವಿದೆ. ಎಲ್ಲರೂ ಕೂಡ ಈ ಧರ್ಮವನ್ನ ಆಚರಿಸೋದ್ರಿಂದ ದುಃಖದಿಂದ ಬಿಡುಗಡೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ
ಆದ್ರೆ ಖಂಡಿತವಾಗಿ ಅದ್ ಮಾಡ್ಲಿಕ್ಕೆ ಆಗತ್ತೆ. ಯಾಕೆಂದ್ರೆ ಎಲ್ರು ಕೂಡ ಈ ದಾರಿಯಲ್ಲಿ ನಡಿಬೇಕು. ನಡೆದಾಗ ಮಾತ್ರ ಬರೀ ಕೇಳೋದ್ರಿಂದ ಓದೋದ್ರಿಂದ ಏನು ಉಪಯೋಗ ಇಲ್ಲ, ಅದರಂತೆ ನಡೆದಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ, ಬಿಡುಗಡೆ ಕೂಡ ದುಃಖದಿಂದ ಪಡೀಲಿಕ್ಕೆ ಖಂಡಿತ ಸಾಧ್ಯವಾಗತ್ತೆ. ಅದಕ್ಕೆ ಇದನ್ನ ಏನಂತ ಕರೀತಾರೆ ಅಂದ್ರೆ ಜ್ಞಾನ ಮಾರ್ಗ ಅಂತ ಕರೀತಾರೆ. ಜ್ಞಾನ ಮಾರ್ಗ, ನಾಲ್ಕು ಆರ್ಯ ಸತ್ಯಗಳನ್ನ ಅರ್ಥ ಮಾಡಿಕೊಂಡು ಮನಸ್ಸನ್ನ ಸಂಪೂರ್ಣ ಶುದ್ಧೀಕರಿಸಿಕೊಂಡು ಆಗ ನಮ್ಮ ಅಂತರ್ದೃಷ್ಟಿಯನ್ನ ಹೊಂದಿ ಅಪ್ರಮಾದದಿಂದ ನಾವು ಸಾಧಿಸಬಹುದಾದಂತಹ ಮುಕ್ತಿ ಮಾರ್ಗ ಇದು. ಅಂದ್ರೆ ಇಲ್ಲಿ ಅಪ್ರಮಾದವೂ ಬೇಕು, ಚತುರಾರ್ಯ ಸತ್ಯಗಳೂ ಬೇಕು, ಮನಸ್ಸಿನ ಶುದ್ಧೀಕರಣವೂ ಆಗಬೇಕು. ಈ ಎಲ್ಲವೂ ಆದಾಗ ಏನಾಗತ್ತೆ ಅಂದ್ರೆ ಅಪ್ರಮಾದದಿಂದ ಈ ಒಂದು ಮುಕ್ತಿ ಮಾರ್ಗವನ್ನ ಸಾಧಾರಣ ಮನುಷ್ಯರು ಕೂಡ ಖಂಡಿತವಾಗಿ ಸಾಧಿಸಬಹುದು, ಅದನ್ನ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾದಾಗ ಅವರಿಗೆ ನಾಲ್ಕು ಸತ್ಯಗಳ ಅರಿವಾಯಿತು. ಆ ಮಹಾಸತ್ಯಗಳು ಯಾವುದು ಅಂದ್ರೆ ಸುಖ ಅನ್ನೋದಿದೆ ಅನ್ನುವ ದುಃಖ ಅನ್ನೋದಿದೆ ಎನ್ನುವ ಮಹಾಸತ್ಯ, ಬರೀ ಸುಖ ಒಂದೇ ಅಲ್ಲ ಪ್ರಪಂಚದಲ್ಲಿ, ಪ್ರತಿಯೊಬ್ಬರಿಗೂ ದುಃಖವೂ ಇದೆ ಎನ್ನುವ ಮಹಾಸತ್ಯ, ಆ ದುಃಖಕ್ಕೊಂದು ಕಾರಣ ಇದೆ ಎನ್ನುವ ಮಹಾಸತ್ಯ, ಮೂರನೇದಾಗಿ ದುಃಖ ನಿವಾರಣೆಗೆ ಸಾಧ್ಯ ಅನ್ನುವಂತಹ ಒಂದು ಮಹಾಸತ್ಯ, ಹಾಗೂ ನಾಲ್ಕನೇದಾಗಿ ದುಃಖ ನಿವಾರಣೆಗೆ ಮಾರ್ಗವಿದೆ, ದುಃಖ ನಿವಾರಣೆ ಸಾಧ್ಯ, ಅದನ್ನ ಮಾರ್ಗದಿಂದ ಅದನ್ನ ಮಾಡ್ಕೋಬಹುದು ಅನ್ನುವುದನ್ನು ಕೂಡ ತಿಳಿಸ್ತಾರೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ದುಃಖ ಅನ್ನೋದು ಇದ್ದೇ ಇರುತ್ತೆ. ಆ ದುಃಖಕ್ಕೆ ಏನು ಮೂಲ ಕಾರಣ ಅಂತ ಹೇಳಿ ಭಗವಾನ್ ಬುದ್ಧರು ಸಂಶೋಧನೆಯನ್ನ ಮಾಡ್ತಾರೆ. ಏನಿದೆ ಈ ದುಃಖಕ್ಕೆ ಕಾರಣ ಏನು? ಈಗ ಹುಟ್ಟಿದಂತಹ ಅವ್ರಿಗೂ ಎಷ್ಟೋ ಜನಕ್ಕೆ ತೊಂದರೆಗಳಿರುತ್ತೆ, ತಾಪತ್ರಯಗಳಿರುತ್ತೆ, ಕರ್ಮದ ಹೊಡೆತ ಇರುತ್ತೆ, ಏನೇನೋ ಅನುಭವಿಸ್ತಾ ಇರ್ತಾರೆ. ಯಾಕೆ ಇದು, ಏನದು, ಈ ಹುಟ್ಟಿಗೆ ಮೂಲ ಕಾರಣ ಏನು ಅಂತ ಹೇಳಿ ಅವರೆಲ್ಲ ಹುಡುಕಿದಾಗ ದುಃಖಕ್ಕೆ ಮೂಲ ಕಾರಣ ಆಸೆ ಅಥವಾ ತನ್ಹ. ತನ್ಹ ಅಂದ್ರೆ ಹಂಬಲ, ಆಸೆಯ ಬೇರು. ಅದು ಜನ್ಮ ಜನ್ಮಕ್ಕೂ ನಮ್ಮ ಜೊತೆಗೆ ಬರುವಂತಹದ್ದು. ಒಂದು ಸಾರಿ ಆಸೆಯ ಬೇರನ್ನ ನಾವು ಕತ್ತರಿಸಿ ಹಾಕಿದ್ರೆ ಈ ಜನ್ಮಾಂತರದ ಈ ಒಂದು ತಾಪತ್ರಯ ನಮ್ಗೆ ಇರೋದಿಲ್ಲ. ಹಾಗಾಗಿ ಆಸೆ ಅಥವಾ ತನ್ಹ ಅನ್ನುವಂತಹದ್ದು ಇದು ಅದಕ್ಕೆ ಕಾರಣ ಅಂತ ಹೇಳ್ತಾ, ಈ ತನ್ಹ ನಮ್ಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಮತ್ತೆ ಮತ್ತೆ ನಾವು ಹುಟ್ಟೋದಿಕ್ಕೆ ಕಾರಣ ಆಗುವಂತಹದ್ದು ಯಾವುದು ಅಂದ್ರೆ ತನ್ಹ, ನಮ್ಮಲ್ಲಿರುವ ಆಸೆಯ ಬೇರು ಅಂತ ಹೇಳ್ತಾರೆ. ಆ ಆಸೆಯ ಬೇರು ಅದನ್ನ ನಿವಾರಿಸೋದ್ರಿಂದ, ತನ್ಹಾದಿಂದ ಬಿಡುಗಡೆಯನ್ನ ಪಡೆಯೋದ್ರಿಂದ ದುಃಖ ನಿವಾರಣೆ ಸಾಧ್ಯವಾಗುತ್ತದೆ. ಅದಕ್ಕೆ ಅವ್ರು ಹೇಳಿದ್ದು ಆಸೆಯೇ ದುಃಖಕ್ಕೆ ಕಾರಣ ಅಂತ. ಆಸೆಯನ್ನ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಮನುಷ್ಯನಲ್ಲಿ ಆಸೆ ಅನ್ನೋದು ಸಂಪೂರ್ಣವಾಗಿ ಹೊರಟು ಹೋಗುತ್ತೋ ಅವಾಗ ಅವನಲ್ಲಿ ಸರಿಯಾದ ದೃಷ್ಟಿ ಬರುತ್ತೆ. ಅಂದ್ರೆ ಪ್ರಪಂಚವನ್ನ ನೋಡುವಂತಹ ದೃಷ್ಟಿ, ಪ್ರತಿಯೊಬ್ಬರನ್ನು ನೋಡುವಂತಹ ದೃಷ್ಟಿ ಸಂಪೂರ್ಣ ಬದಲಾಗುತ್ತೆ. ಯಾವ ರೀತಿ ಅಂದ್ರೆ ಸರಿಯಾದ ದೃಷ್ಟಿ ಅಂತ ಹೇಳ್ತಾರೆ, ಸರಿಯಾದ ದೃಷ್ಟಿ ಉಂಟಾಗತ್ತೆ, ಸರಿಯಾದ ಜ್ಞಾನ ಉಂಟಾಗತ್ತೆ. ಅಂದ್ರೆ ಯಾವ ಜ್ಞಾನ ಅದನ್ನ ನಾವು ಪಡ್ಕೊಳ್ಳೋದ್ರಿಂದ ಜೀವನ್ ಮುಕ್ತಿ ಆಗುತ್ತೋ ಅಂತಹ ಜ್ಞಾನ ದೊರಕಬೇಕಾದ್ರೆ ಆಸೆ ಅನ್ನುವಂತಹದ್ದು ಸಂಪೂರ್ಣವಾಗಿ ನಾಶವಾಗಬೇಕು. ಅಲ್ಲಿವರೆಗೂ ಕೂಡ ಇದು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ದುಃಖ ಅನ್ನುವಂತಹದ್ದು ಪುನರ್ಜನ್ಮವನ್ನ ತೆಗೆದುಕೊಳ್ಳಬೇಕಾಗತ್ತೆ, ಮತ್ತೆ ಮತ್ತೆ ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ, ಆ ಕರ್ಮವನ್ನ ತೀರಿಸ್ಲಿಕ್ಕೆ ಮತ್ತೆ ಹುಟ್ಟತಾನೆ ಇರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಆಗ್ಬಿಡುತ್ತೆ. ಹಾಗಾಗಿ ಅವಾಗ ಏನಾಗತ್ತೆ ಅಂದ್ರೆ ದುಃಖ ಯಾವಾಗ ಆಸೆಯನ್ನ ಬಿಡ್ತೀವೋ ಆಗ ನಿಜವಾದ ಸರಿಯಾದ ದೃಷ್ಟಿ ಬರುತ್ತೆ, ಸರಿಯಾದ ಜ್ಞಾನ ಉಂಟಾಗಿ ನಾವು ಈ ಹಿಂದೆ ತಿಳಿಯದೇ ಇದ್ದಂತಹ ಅನೇಕ ವಿಷಯಗಳ ಅರಿವು ನಮಗಾಗ್ತದೆ. ಅನೇಕ ವಿಷಯಗಳ ಅರಿವಾಗುತ್ತೆ ಅಂದ್ರೆ ಹೇಗೆ ಅಂದ್ರೆ, ನಮ್ಗೆ ಗೊತ್ತಿರೋದು ಇದೆಯಲ್ಲ, ನಾವು ಏನನ್ನ ನೋಡಿ ತಿಳ್ಕೊಂಡಿದೀವಿ, ಸೈನ್ಸ್ ಇದೆ ಹೇಳತ್ತೆ, ಅದ್ ಹೇಳತ್ತೆ, ಅಲ್ಲಿದೆ, ಇಲ್ಲಿದೆ, ಭೂಮಿಯಿಂದ ಹೊರಗೆ ಹೇಗಿದೆ, ಆ ಗ್ಯಾಲಕ್ಸಿ ಇದೆ, ಇದಿದೆ, ಏನೆಲ್ಲ ಇದ್ರೂ ಕೂಡ ನಮಗೆ ಗೊತ್ತಿರೋದು ತುಂಬಾ ಕಡಿಮೆ, ತುಂಬಾ ತುಂಬಾ ಕಡಿಮೆ. ಆದ್ರೆ ಜ್ಞಾನ ಬಂದಾಗ ಬಹಳಷ್ಟು ವಿಷಯಗಳ ಅರ್ಥ ಆಗ್ತಾ ಹೋಗುತ್ತೆ. ಜ್ಞಾನ ಹೆಚ್ಚು ಹೆಚ್ಚದಂತೆಲ್ಲ ನಾವು ಏನನ್ನ ತಿಳ್ಕೊಳ್ಬೇಕೋ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬಹುದು. ಈ ಸೃಷ್ಟಿ ಹೇಗಾಯ್ತು, ಏನೇನು ನಡೀತಾ ಇದೆ ಇಲ್ಲಿ, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಸಂಪೂರ್ಣ ಜ್ಞಾನ ದೊರಕಿದಾಗ ಮತ್ತು ವೈರಾಗ್ಯದ ಹಾದಿಯನ್ನ ಹಿಡಿದಾಗ ನಮ್ಗೆ ಮುಕ್ತಿ ದೊರೆಯುತ್ತೆ. ಅದರಿಂದ ಆಸೆಯನ್ನ ಬಿಟ್ಟು ವೈರಾಗ್ಯದ ಹಾದಿಯನ್ನ ಹಿಡಿಯುವುದು
ಮಾನವ ಜನ್ಮದ ಮಹದ ಉದ್ದೇಶ, ಆ ಮಹತ್ವದ ಗುರಿ, ಅದನ್ನ ಹಿಡಿದಾಗಲೇ ನಮ್ಗೆ ಮುಂದುವರಿಯೋದಿಕ್ಕೆ ಸಾಧ್ಯ, ಜೀವನ್ ಮುಕ್ತಿ ಸಿಗೋದಿಕ್ಕೆ ಸಾಧ್ಯ, ಮುಂದಕ್ಕೆ ನಾವು ಆಧ್ಯಾತ್ಮದಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಸಾಧನೆಯ ಮಾರ್ಗ ಇದೆ, ಅದನ್ನೇ ನಾಲ್ಕನೆಯ ಆರ್ಯ ಸತ್ಯದಲ್ಲಿ ಅವ್ರು ಹೇಳಿದ್ದು. ಏನು ಅಂತ ಹೇಳಿದ್ರೆ ಅಷ್ಟಾಂಗ ಪಥ, ಯೋಗ್ಯವಾದ ದೃಷ್ಟಿ, ಯೋಗ್ಯವಾದ ಸಂಕಲ್ಪ ವಾಣಿ, ಯೋಗ್ಯವಾದ ದೈಹಿಕ ಕರ್ಮ, ಯೋಗ್ಯವಾದ ಜೀವನೋಪಾಯ, ಯೋಗ್ಯವಾದ ಪ್ರಯತ್ನ, ಯೋಗ್ಯವಾದ ಅರಿವು, ಯೋಗ್ಯವಾದ ಸಮಾಧಿ ಅಥವಾ ಏಕಾಗ್ರತೆ. ಈ ಇಷ್ಟನ್ನು ಕೂಡ ಅಂದ್ರೆ 8 ವಿಭಾಗವನ್ನು ಮಾಡಿ ದುಃಖದ ನಿವಾರಣೆಗಾಗಿ ಈ 8 ಮಾರ್ಗವನ್ನ ಅವರು ನಮ್ಗೆ ಕೊಡ್ತಾರೆ. ಒಂದರ ನಂತರ ಒಂದನ್ನ ಆಚರಣೆಗೆ ತರಬೇಕು ಅಂತ ಅರ್ಥ ಅಲ್ಲ, 8ನ್ನೂ ಕೂಡ ಒಟ್ಟಾಗಿಯೇ ಅಭ್ಯಾಸ ಮಾಡುವಂತಹದ್ದು. ಅಂದ್ರೆ ಯೋಗ್ಯವಾದ ದೃಷ್ಟಿಯ ಜೊತೆಗೆ ಯೋಗ್ಯವಾದ ಸಂಕಲ್ಪವೂ ನಮ್ಮಲ್ಲಿರಬೇಕು, ಯೋಗ್ಯವಾದ ಮಾತನ್ನು ಆಡಬೇಕಾಗತ್ತೆ, ಸರಿಯಾದಂತಹ ದೈಹಿಕ ಕರ್ಮವನ್ನು ಮಾಡಬೇಕಾಗತ್ತೆ, ಸರಿಯಾದ ಜೀವನೋಪಾಯವನ್ನು ಆರಿಸ್ಕೊಳ್ಬೇಕಾಗತ್ತೆ, ಮತ್ತೆ ಸಾಧನೆ ಮಾಡಲಿಕ್ಕೆ ಸರಿಯಾದ ಪ್ರಯತ್ನವನ್ನು ಕೈಕೊಳ್ಬೇಕಾಗತ್ತೆ. ಸರಿಯಾದ ಸಾಧನೆ ಪ್ರಯತ್ನ ಇಲ್ದಲೇ ಇದ್ರೆ ನಾವು ಮುಂದುವರಿಯೋದಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಈ ಎಲ್ಲವನ್ನ ಕೂಡ ಅರಿವಿನಿಂದ ಮಾಡಬೇಕು. ಅದು ಸಮ್ಯಕ್ ಅರಿವು, ಸಮ್ಯಕ್ ಸತಿ ಅಥವಾ ಯೋಗ್ಯವಾದಂತಹ ಅರಿವು, ಆಗ ಸಮಾಧಿ ಸ್ಥಿತಿ ಬರತ್ತೆ. ಆ ಸಮಾಧಿ ಸ್ಥಿತಿಯಿಂದ ದುಃಖ ನಿವಾರಣೆ ಖಂಡಿತವಾಗಿ ಸಾಧ್ಯವಾಗತ್ತೆ. ಅದರಿಂದ ಇದನ್ನ ಒಂದೊಂದೇ ಒಂದೊಂದೇ ಈಗ ಮಾತ್ರ ಇದು ಆಮೇಲೆ ಅದು ಅಂತ ಹೇಳಿ ಮಾಡುವಂತಹದ್ದು ಅಲ್ಲ, ಎಲ್ಲವನ್ನು ಕೂಡ ಒಟ್ಟಾಗಿ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ, ಎಲ್ಲವನ್ನ ಒಟ್ಟಾಗಿಯೇ ಅಭ್ಯಾಸ ಮಾಡ್ಬೇಕಾಗತ್ತೆ. ಎಲ್ಲಕ್ಕೂ ಮೊದಲು ಯೋಗ್ಯವಾದ ದೃಷ್ಟಿ ಅಂದ್ರೆ ಸಮ್ಯಕ್ ದೃಷ್ಟಿ ಬಹಳ ಮುಖ್ಯ. ಸಮ್ಯಕ್ ದೃಷ್ಟಿ ಯಾಕೆ ಮುಖ್ಯ ಅಂದ್ರೆ ಅಷ್ಟಾಂಗ ಮಾರ್ಗವನ್ನ ಅತ್ಯಂತ ಶ್ರದ್ಧೆಯಿಂದ ಪಾಲಿಸೋದಿಕ್ಕೆ ಈ ಮೊದಲ ಅಂಗವಾದಂತಹ ಯೋಗ್ಯ ದೃಷ್ಟಿ ಅತ್ಯಗತ್ಯ. ಅಂದ್ರೆ ಸರಿಯಾದ ದೃಷ್ಟಿಕೋನ ಇದ್ದಾಗ ಮಾತ್ರ ಅಷ್ಟಾಂಗ ಮಾರ್ಗವನ್ನ ನಾವು ಆಚರಣೆಗೆ ತರಲಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ನಮ್ಮ ದೃಷ್ಟಿಕೋನ ಹೇಗಿರ್ಬೇಕು ಅಂದ್ರೆ ಪ್ರಪಂಚದಲ್ಲಿರುವುದೆಲ್ಲ, ನಮ್ಮ ಥಿಯಾಸಫಿಯಲ್ಲಿ ಹೇಳ್ತೀವಲ್ವಾ, ಇರುವುದೆಲ್ಲ ಏಕ ಚೈತನ್ಯ ಒಂದೇ, ನಾವೆಲ್ಲರೂ ಆ ಏಕ ಚೈತನ್ಯದಿಂದ ಬಂದಂತಹವರೇ. ಅಂದ್ರೆ ಸೃಷ್ಟಿಕಾರ್ಯ ಆಗಿದ್ದು ಒಂದೇ ಒಂದು ಚೈತನ್ಯದಿಂದ, ಅದರ ಅಂಶಗಳಾಗಿ ನಾವೆಲ್ಲರೂ ಇದು ಇಡೀ ವಿಶ್ವವೇ ಇದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಂಡು ಸತ್ಯ ಇದೆ ಅದರ ಕಡೆಗೆ ನಮ್ಮ ಗಮನ ಇರಬೇಕೆ ಹೊರತು ಅರಿಷಡ್ ವರ್ಗಗಳ ಕಡೆಗಲ್ಲ. ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ಅದನ್ನ ಹಿಡಿದು ನಿಲ್ಲಿಸ್ಬೇಕಾಗತ್ತೆ. ಆವಾಗ ಮಾತ್ರ ಏಕಾಗ್ರತೆ ಬಂದು ಸಮಾಧಿ ಸ್ಥಿತಿ ಸಾಧ್ಯ ಆಗತ್ತೆ. ಈ ಎಲ್ಲ ವಿಷಯಗಳು ನಮ್ಗೆ ಥಿಯಾಸಫಿ ಹೇಳ್ಕೊಡತ್ತೆ. ಅದೆಲ್ಲವೂ ಕೂಡ ಈಗ ಇದು ಒಂದು ಯೋಗ್ಯವಾದಂತಹ ದೃಷ್ಟಿಯ ಅಡಿಯಲ್ಲಿ ಬರುತ್ತೆ. ಅಂದ್ರೆ ಸರಿಯಾದ ದೃಷ್ಟಿಕೋನವನ್ನ ಹೊಂದಿ ನಾವು ಸಾಧನೆಯನ್ನ ಮುಂದುವರಿಸಬೇಕಾಗತ್ತೆ. ಅದಕ್ಕೆ ಮೊಟ್ಟ ಮೊದಲನೆಯದು ಹೇಳಿರೋದು ಯೋಗ್ಯವಾದ ದೃಷ್ಟಿಕೋನ ಅಂತ. ಯೋಗ್ಯ ದೃಷ್ಟಿಕೋನ ಇಲ್ದಲ್ಲಿ ದೃಷ್ಟಿಕೋನವನ್ನೇ ತಪ್ಪಾಗಿಟ್ಕೊಂಡ್ರೆ ನಾವು ದಾರಿ ತಪ್ಪುತ್ತೇವೆ, ಅಡ್ಡಹಾದಿ ಹಿಡಿತೇವೆ, ಬೇರೆ ಎಲ್ಲೋ ಹೊರಟು ಹೋಗ್ತೇವೆ, ಪ್ರಾಪಂಚಿಕರಾಗ್ಬಿಡ್ತೇವೆ. ಅಲ್ಲಿ ಹಣ ಗಳಿಸುವುದೇ ಯೋಗ್ಯ ದೃಷ್ಟಿ ಅಂತ ಅಂದ್ಕೊಂಡ್ಬಿಡ್ತೇವೆ, ಇಲ್ಲ ಕೀರ್ತಿ ಗಳಿಸೋದೇ ಅದು, ಇಲ್ಲ ಕುರ್ಚಿ ಹಿಡಿಯೋದೇ ನನ್ನ ಗುರಿ ಅಂತ ತಿಳ್ಕೊಂಡು ಬರೀ ಅದಕ್ಕೆ ಮಾಡಬಾರ್ದನ್ನ ಮಾಡ್ತಾ ನಾವು ಎಲ್ಲ ಜಾರುವ ಪಥದಲ್ಲಿ ಹೊರಟು ಹೋಗ್ತೇವೆ. ಅದಕ್ಕೆ ಮತ್ತೆ ಆಸೆ ಹಿಡ್ಕೊಳ್ಳುತ್ತೆ ನಮ್ಮನ್ನ, ಎಲ್ಲ ದುಃಖಕ್ಕೂ ನಾವು ಭಾಜನರಾಗ್ಬಿಡ್ತೇವೆ. ಅದರಿಂದ ಮೊಟ್ಟ ಮೊದಲನೇದಾಗಿ ಹೇಳುವಂತಹದ್ದು ಯೋಗ್ಯವಾದಂತಹ ದೃಷ್ಟಿ, ಆ ದೃಷ್ಟಿಕೋನ ಸರಿಯಾಗಿರಬೇಕಾಗತ್ತೆ. ನಂತರ ಬರುವಂತಹದ್ದು ಇವತ್ತಿನ ನಮ್ಮ ಏನು ಇದು ಸಬ್ಜೆಕ್ಟ್ ಇದೆ, ಅದು ಯೋಗ ವಿಷಯ ಏನಿದೆ ಅದು 7ನೆಯ ಅಂಗವಾದಂತಹ ಸಮ್ಮಾಸತಿ, ಅಂದ್ರೆ ಯೋಗ್ಯವಾದಂತಹ ಅರಿವು. ಅರಿವು ಅಂದ್ರೆ ಎಚ್ಚರಿಕೆ. ಎಚ್ಚರಿಕೆ ಅಂದ್ರೆ ಏನು? ಸದಾ ಜಾಗೃತ ಸ್ಥಿತಿಯಲ್ಲಿ ಇರುವುದು, ಅರಿವಿನಿಂದ ಇರುವಂತಹದ್ದು. ಇದು ಸದಾಕಾಲ ನಾವು ಇರಬೇಕಾದಂತಹ ಸ್ಥಿತಿ. ಒಂದು ಕ್ಷಣವೂ ನಾವು ಮೈಮರೆತು ಏನನ್ನೋ ಮಾಡುವಂತಿಲ್ಲ, ಏನನ್ನೋ ಯೋಚಿಸುವಂತಿಲ್ಲ, ನೆಗೆಟಿವ್ ಆಗಿರುವುದನ್ನೇ ಆಲೋಚನೆ ಮಾಡುವಂತಿಲ್ಲ, ಅಂತಹ ಕಾರ್ಯಗಳನ್ನ ಮಾಡಬಾರದ ಕಾರ್ಯಗಳನ್ನ ಮಾಡುವಂತಿಲ್ಲ. ನಮ್ಮ ಸಾಧನೆಯಲ್ಲಿಯೇ ಇರಬೇಕಾದಂತಹ, ಮತ್ತೆ ಯಾವಾಗಲೂ ಏಕ ಚೈತನ್ಯದ ಕಡೆಗೆ ಗಮನ ಇಟ್ಟು ಪ್ರತಿಯೊಬ್ಬರಿಗೂ ಶಾಂತಿ ಸಮಾಧಾನವನ್ನ ಕೋರ್ತಾ ಇರುವಂತಹದ್ದನ್ನ ಬಿಟ್ರೆ ಬೇರೆಯ ದೃಷ್ಟಿಕೋನ ಆಗ್ಲಿ ಇದಾಗ್ಲಿ ನಮ್ಮದಾಗಿರಬಾರದು. ಹಾಗಾಗಿ ಸದಾಕಾಲ ಇರಬೇಕಾದಂತಹ ಸ್ಥಿತಿ ಅರಿವು, ಅದ್ರ ಬಗ್ಗೆ ನಾವು ಅತ್ಯಂತ ಎಚ್ಚರ ವಹಿಸ್ಬೇಕಾಗತ್ತೆ. ಅಂದ್ರೆ ನಮ್ಮ ಮನಸ್ಸು ಅದನ್ನ ನಾವು ಸದಾಕಾಲ ಗಮನಿಸ್ತಾನೆ ಇದ್ರೆ ಅದ್ಯಾವತ್ತೂ ಕೂಡ ದಾರಿ ತಪ್ಪೋದಿಲ್ಲ.
ಹಾಗಾಗಿ ಸದಾಕಾಲ ಅರಿವಿನಿಂದ ಇರುವುದಕ್ಕೆ ಅತ್ಯಂತ ಮಹತ್ವವನ್ನ ಭಗವಾನ್ ಬುದ್ಧರು ಕೊಡ್ತಾರೆ. ಬಹಳ ಹೆಚ್ಚಿನದಾಗಿ ಅರಿವನ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸದಾಕಾಲ ಇರಬೇಕಾದಂತಹ ಸ್ಥಿತಿ ಅಂದ್ರೆ ನಾವು ಇರಬೇಕಾದಂತಹ ಸ್ಥಿತಿ ಯಾವುದು ಅಂದ್ರೆ ಅರಿವಿನಿಂದ ಇರುವಂತಹ ಸ್ಥಿತಿ, ಸದಾ ಎಚ್ಚೆತ್ತ ಸ್ಥಿತಿಯಲ್ಲಿರುವಂತಹದ್ದೇ ನಮ್ಮ ನಿಜವಾದ ಜೀವನ ಸ್ಥಿತಿ. ಮರೆತು ಏನೇನೋ ಮಾಡುವಂತಹದ್ದು ಅಲ್ಲ. ಮೋಕ್ಷದ ಸಾಧನೆಗಾಗಿ ಕೈಕೊಳ್ಳುವ ಅಷ್ಟಾಂಗ ಮಾರ್ಗದ ಇತರ 7 ಅಂಗಗಳನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರೋದಿಕ್ಕೆ ಸದಾ ಅರಿವಿನಿಂದ ಇರುವುದು ಅತ್ಯಂತ ಅಗತ್ಯ. ಈಗ ಉಳಿದವನ್ನ ಅಂದ್ರೆ ಯೋಗ್ಯವಾಗಿ ಒಳ್ಳೆಯ ಮಾತನಾಡಿ, ಒಳ್ಳೆಯ ಆಲೋಚನೆ ಮಾಡಿ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಸಾಧನೆಯನ್ನ ಮಾಡಿ ಅನ್ನುವಾಗೆಲ್ಲ ಯಾವುದರಿಂದ ನಾವು ಮಾಡ್ತೇವೆ? ನಾವು ಅರಿವಿನಿಂದ ಇದ್ದಾಗ ಮಾತ್ರವೇ ಇದೆಲ್ಲವೂ ಆಗುವಂತಹದ್ದು. ಹಾಗಾಗಿ ಅರಿವು ಅನ್ನೋದು ಅತ್ಯಂತ ಮುಖ್ಯವಾದಂತ ವಿಷಯ ಆಗತ್ತೆ. ಯಾವಾಗ್ಲೂ ಜಾಗೃತರಾಗಿರುವಂತಹದ್ದು, ಜಾಗರೂಕವಾಗಿರುವಂತಹದ್ದು ನಮ್ಮ ಸಾಧನೆ ಪಥದಲ್ಲಿ ಇರುವಂತಹ ಪ್ರತಿಯೊಬ್ಬರ ಅತ್ಯಂತ ಅಗತ್ಯದ ಸಾಧನೆ ಏನು ಅಂದ್ರೆ ಸದಾಕಾಲ ಅರಿವಿನಿಂದ ಇರುವಂತಹದ್ದು. ಬುದ್ಧರು ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ಕೊನೆಯ ಬೋಧೆಯನ್ನ ಕೊಡುವಾಗ ಕೂಡ ಅವರು ಒಂದು ಪದವನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಪ್ರಮಾದೇನ ಸಂಪಾದೇತ ಅಂತ ಹೇಳ್ತಾರೆ. ಅಂದ್ರೆ ಅಪ್ರಮಾದವನ್ನ ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಕೊನೆಯ ಬೋಧೆ ಕೂಡ ಅಪ್ರಮಾದದ ಬಗ್ಗೆ, ಅಂದ್ರೆ ಅರಿವಿನ ಬಗ್ಗೆ ಇರುತ್ತೆ. ಅಪ್ರಮಾದ ಅನ್ನೋ ಪದ ಇದೆಯಲ್ಲ, ಅದಕ್ಕೇನ್ ಅರ್ಥ ಅಂತ ಹೇಳಿ ನೋಡ್ತಾ ಹೋದ್ರೆ, ಅಪ್ರಮಾದ ಅಂತ ಹೇಳಿದ್ರೆ ನಿರಂತರವಾದಂತಹ ಜಾಗೃತಿ, ಎಚ್ಚರಿಕೆ ತಪ್ಪದೇ ಇರುವಂತಹದ್ದು ಅರಿವು, ಸದಾಕಾಲ ನಮ್ಮನ್ನು ನಾವು ಗಮನಿಸ್ತಾ ಇರುವಂತದ್ದು. ಅಂದ್ರೆ ಏನ್ ಮಾತಾಡ್ತೀವಿ, ಹೇಗೆ ಕೂತ್ಕೊಳ್ತೀವಿ, ಹೇಗೆ ನಿಂತ್ಕೊಳ್ತೇವೆ, ಯಾವ ರೀತಿ ವ್ಯವಹಾರ ಮಾಡ್ತೇವೆ, ಯಾವ ರೀತಿ ಕೆಲಸ ಮಾಡ್ತೇವೆ, ಯಾವ ಸಾಧನೆ ಮಾಡ್ತೇವೆ, ಏನ್ ಮಾಡ್ತೇವೆ, ಎಲ್ಲದನ್ನು ಕೂಡ ಅರಿವಿನಿಂದ ನಮ್ಮನ್ನು ನಾವು ಗಮನಿಸ್ತಾ ಇರುವಂತಹದ್ದು. ನಮ್ಮನ್ನ ನಾವು ಸದಾ ಎಚ್ಚರದಿಂದ ನೋಡುತ್ತಿರುವುದು, ಅಂದ್ರೆ ಯಾವ ಭಾವನೆ ಬರುತ್ತೆ, ಮನಸ್ಸಿನಲ್ಲಿ ಏನ್ ಆಲೋಚನೆ ಬರುತ್ತೆ, ಎಲ್ಲದರ ಬಗ್ಗೆ ಕೂಡ ನಾವು ಅತ್ಯಂತ ಜಾಗರೂಕರಾಗಿರ್ಬೇಕು. ಎಚ್ಚೆತ್ತ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನ ನಾವು ನೋಡ್ತಾನೆ ಇರಬೇಕು. ನಮ್ಮ ಆಸೆಗಳನ್ನ, ನಮ್ಮ ಶರೀರ ಅದಾಗ್ಲಿ ಯಾವ ಭಾವಭಂಗಿಯಲ್ಲಿದೆ, ಹೇಗಿರ್ಬೇಕು, ಹೇಗಿರಬಾರದು, ಎಲ್ಲದನ್ನ ಎಚ್ಚೆತ್ತ ಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ಬೇಕಾಗತ್ತೆ. ಇದರ ಜೊತೆಗೆ ಸದಾಕಾಲ ನಮ್ಮ ದೃಷ್ಟಿ ಎಲ್ಲಿರುತ್ತೆ ಅಂದ್ರೆ ನಮ್ಮ ಗುರಿಯ ಬಗ್ಗೆ ಇರುತ್ತೆ. ನಮ್ಮ ಗುರಿ ಈ ಒಂದು ಮಾನವ ಜನ್ಮದಿಂದ ಮಾನವಾತೀತರಾಗುವಂತಹದ್ದೇ ನಮ್ಮ ಪ್ರಮುಖವಾದಂತಹ ಗುರಿ. ಆ ಗುರಿಯ ಬಗ್ಗೆ ದೃಷ್ಟಿಯನ್ನಿಟ್ಟಿದ್ದಾಗ ಎಚ್ಚರಿಕೆ ಅನ್ನೋದು ನಮ್ಮ ಈ ಒಂದು ದಾರಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ಅದು ವಹಿಸ್ತಾ ಹೋಗತ್ತೆ. ಅತ್ಯಂತ ಎಚ್ಚರಿಕೆಯಿಂದ ಇದ್ದಾಗ ನಾವು ಸರಿಯಾದ ದಾರಿನಲ್ಲಿ ಇರ್ತೇವೆ, ಸರಿಯಾಗಿ ಮಾತಾಡ್ತೇವೆ, ಸರಿಯಾದ ಸಾಧನೆಯನ್ನ ಮಾಡ್ತೇವೆ, ಸಾಧನೆಯಲ್ಲಿ ನಾವು ಮುಂದುವರಿಯೋದಕ್ಕೆ ಕೂಡ ಅತ್ಯಂತ ಸಹಕಾರಿಯಾಗತ್ತೆ. ಹಾಗಾಗಿ ಎಚ್ಚರಿಕೆ ಅನ್ನುವಂಥದ್ದು ನಮಗೆ ಬಹಳ ಅಗತ್ಯವಾದಂತಹ ಒಂದು ವಿಷಯ. ಅಪ್ರಮಾದ ಅನ್ನುವಂತಹ ಪದವನ್ನ ಭಗವಾನ್ ಬುದ್ಧರು ಉಪಯೋಗಿಸ್ತಾರಲ್ಲ, ಅದು ಹೊಸ ಪದನಾ ಅಂತ ಹೇಳಿ ನೋಡಿದ್ರೆ ಅಲ್ಲ, ಹೊಸ ಪದ ಅಲ್ಲ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಕೆಲವು ಕಡೆ ಈ ಪದವನ್ನ ಉಪಯೋಗಿಸಿದ್ದಾರೆ, ಉಪಯೋಗಿಸಿದ್ರ ಜೊತೆಗೆ ಅದರ ಬಗ್ಗೆ ತಿಳಿಸಿದ್ದಾರೆ. ಅದು ನಮ್ಮ ಗಮನಕ್ಕೆ ಹಳೆಯ ಕೆಲವು ಗ್ರಂಥಗಳನ್ನ ಓದಿದ್ರೆ ಸಿಗ್ತಾ ಹೋಗತ್ತೆ. ಯಾವ್ದಪ್ಪ ಅದು ಅಂದ್ರೆ, ಮೊದಲನೇದು ಸನತ್ ಸುಜಾತೀಯ ಅಂತ ಇದೆ. ಸನತ್ ಸುಜಾತೀಯ ಅಂತಂದ್ರೆ ಏನು ಅಂದ್ರೆ, ನಮ್ಮ ಪ್ರಭುಗಳಾದಂತಹ ಅಂದ್ರೆ ಈ ಭೂಲೋಕದ ಈ ಭೂಮಿಯ ಒಡೆಯರಾದಂತಹ ಸನತ್ ಕುಮಾರ ಪ್ರಭುಗಳಿದಾರಲ್ಲ, ಅವರು ಕೊಟ್ಟಂತಹ ಬೋಧೆ ಅದರಲ್ಲಿ ಈ ಅಪ್ರಮಾದದ ವಿವರಣೆಯನ್ನ ಕೊಡ್ತಾರೆ ಸನತ್ ಕುಮಾರ ಪ್ರಭುಗಳು. ಸನತ್ ಕುಮಾರ ಪ್ರಭುಗಳು ಇದನ್ನ ಕೊಟ್ಟಾಗ ಅದಕ್ಕೆ ಹೆಸರು ಸನತ್ ಸುಜಾತೀಯ ಅಂತಾರೆ. ಈ ಆಧ್ಯಾತ್ಮ ಗ್ರಂಥ ಎಲ್ಲಿದೆ ಅಂತ ಹೇಳಿದ್ರೆ, ಮಹಾಭಾರತ ಅನ್ನುವ ಮಹಾಕಾವ್ಯದಲ್ಲಿ ಉದ್ಯೋಗ ಪರ್ವದಲ್ಲಿ ವ್ಯಾಸ ಋಷಿಗಳು ಇದನ್ನ ಸೇರಿಸಿದ್ದಾರೆ, ಅದನ್ನ ಬರೆದಿದ್ದಾರೆ. ಹಾಗಾಗಿ ಹೇಗೆ ಅದು ಬಂತು ಅಸ್ತಿತ್ವಕ್ಕೆ ಅಂದ್ರೆ, ವಿದುರರ ಕೋರಿಕೆಯ ಮೇರೆಗೆ ಸನತ್ ಕುಮಾರರು ಬಂದು ಧೃತರಾಷ್ಟ್ರನಿಗೆ ಬೋಧಿಯನ್ನ ಕೊಡ್ತಾರೆ. ಏನು ವಿಷಯ ಅಂತ ಹೇಳಿದ್ರೆ, ಧೃತರಾಷ್ಟ್ರರಿಗೆ ಪಾಂಡವರಿಗೆ ಯಾವ ಇದರಲ್ಲಿ ಆಸ್ತಿಯಲ್ಲಿ ಭಾಗವನ್ನ ರಾಜ್ಯದಲ್ಲಿ ಭಾಗ ಕೊಡಲ್ಲ ಅಂತ ಕಳಿಸ್ಬಿಟ್ಟಿರ್ತಾರೆ. ಆಗ ಅವ್ರಿಗೆ ಮನಸ್ಸಿನಲ್ಲಿ ಕೊರಿತಾ ಇರ್ತ, ಅಯ್ಯೋ ನಾನು
ನನ್ನ ಮಕ್ಕಳಿಗೆ ಇದ್ ಮಾಡಿ ನನ್ನ ತಮ್ಮನ ಮಕ್ಕಳಿಗೆ ಮೋಸ ಮಾಡದ್ನ ಅನ್ನುವ ಭಾವನೆ. ಅವಾಗ ವಿದುರನ್ನ ಕೇಳ್ತಾರೆ, ನನಗೆ ತುಂಬಾ ಕಳವಳ ಆಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ, ನನಗೆ ನೀನು ಶಾಂತಿಯನ್ನ ನೀಡುವಂತಹದ್ದೇನಾದ್ರೂ ಒಂದು ಬೋಧೆಯನ್ನ ಹೇಳು ಅಂತ. ಆಗ ವಿದುರರು ಹೇಳ್ತಾರೆ, ನಾನು ಅತ್ಯಂತ ಜ್ಞಾನಿ ಇರಬಹುದು, ಆದರೆ ನಾನು ಎಷ್ಟೇ ಆದ್ರೂ ಒಬ್ಬ ದಾಸಿಯ ಮಗ, ನಾನು ಹೇಳಿದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ನನ್ನ ಒಂದು ಧ್ಯಾನದ ಮುಖಾಂತರ ಸನತ್ ಕುಮಾರ ಪ್ರಭುಗಳನ್ನೇ ಆಹ್ವಾನ ಮಾಡ್ತೇನೆ, ಅವ್ರು ಬಂದು ನಿಮಗೆ ಬೋಧೆಯನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಅವಾಗ ವಿದುರರ ಕೋರ್ಕೊಳ್ತಾರೆ ವಿದುರರು, ಬನ್ನಿ ಅಂತ ಹೇಳಿ. ಅವಾಗ ಸನತ್ ಕುಮಾರರು ಬಂದು ಧೃತರಾಷ್ಟ್ರನಿಗೆ ಬೋಧೆಯನ್ನ ಕೊಡ್ತಾರೆ. ಆದ್ರೆ ಏನು ಉಪಯೋಗ ಆಗಲ್ಲ, ಅದು ಬೇರೆ ವಿಷಯ. ಈ ಬೋಧೆಯನ್ನ ಕೊಟ್ಟಾಗ ಅದನ್ನ ಸನತ್ ಸುಜಾತಿ ಅಂತ ಆ ಭಾಗದಲ್ಲಿ ಅಂದ್ರೆ ಉದ್ಯೋಗ ಪರ್ವದ ಇದರಲ್ಲಿ ಈ ಒಂದು ಭಾಗ ವಿಭಾಗ ಬರ್ತದೆ. ಬುದ್ಧ ಏನ್ ಬೋಧೆಯನ್ನ ಕೊಡ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ಸದಾ ಅಪ್ರಮಾದಂ ಅಮೃತತ್ವಂ ಬ್ರವೀಮಿ ಅಂತ ಹೇಳ್ತಾರೆ. ಅಂದರೆ ಪ್ರಮಾದವೇ ಮೃತ್ಯು, ಸ್ವಾಭಾವಿಕವಾದ ಬ್ರಹ್ಮಭಾವದಿಂದ ಚ್ಯುತಿ ಹೊಂದುವುದೇ ಪ್ರಮಾದ. ಪ್ರಮಾದ ಅಂದ್ರೆ ಏನು ಅಂತ ಅವ್ರು ಹೇಳ್ತಾರೆ, ಯಾವುದು ಅಂತಂದ್ರೆ ಸ್ವಾಭಾವಿಕ ಬ್ರಹ್ಮಭಾವ ಅಂದ್ರೆ ನಾನು ಆತ್ಮ ಅನ್ನುವಂತಹ ಭಾವ ಇದೆಯಲ್ಲ, ಅದು ಅದೇ ಸರಿಯಾದಂತಹದ್ದು, ಸ್ವಾಭಾವಿಕವಾದದ್ದು. ಅದರಿಂದ ಚ್ಯುತಿ ಹೊಂದಿ ಕೆಳಗೆ ಬಿದ್ದು ಬೀಳ್ತೀವಲ್ಲ, ಅದನ್ನ ಪ್ರಮಾದ ಅಂತ ಕರೀತಾರೆ. ಅಜ್ಞಾನ ಅಂದ್ರೆ ಪ್ರಮಾದ, ಎಚ್ಚರವಿಲ್ಲದ ಸ್ಥಿತಿ, ತಾನು ಯಾರು ಅನ್ನುವಂತಹ ಎಚ್ಚರ ಇಲ್ಲದಿರುವಿಕೆ. ನಾನ್ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ನೀವ್ ಯಾರು ಅಂತ ಹೇಳಿದ್ರೆ ತಕ್ಷಣ ನಮ್ಮ ಹೆಸರು, ಕುಲ, ಗೋತ್ರ, ಏನೇನೇನೇನಿದೆ ಎಲ್ಲವನ್ನ ಹೇಳ್ತೀವಿ. ಆದ್ರೆ ನಾನು ಆತ್ಮಸ್ವರೂಪ ಅಂತ ಯಾವತ್ತು ನಾವು ಅದನ್ನ ಹೇಳೋದು ಇಲ್ಲ, ಜ್ಞಾಪಿಸ್ಕೊಳ್ಳೋದು ಇಲ್ಲ. ಇಲ್ಲಿ ಅದನ್ನ ಹೇಳ್ತಾರೆ, ಇದು ಪ್ರಮಾದದ ಸ್ಥಿತಿ, ಅಪ್ರಮಾದ ಅಲ್ಲ. ನೀವು ಯಾವಾಗ್ಲೂ ಕೂಡ ಬ್ರಹ್ಮಭಾವದಲ್ಲಿಯೇ ಇರಬೇಕು. ನೀ ಯಾರು ಅಂತಂದ್ರೆ ಅವನ ಒಂದು ಅಂಶ ಅಂತ ಹೇಳುವುದು ಅದು ನಮ್ಮ ತಲೆಯಲ್ಲಾದ್ರೂ ಬರಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ನಮ್ಮ ದೇಹವೇ ನಾನು ಅನ್ನುವ ಭಾವನೆ, ನಮ್ಮ ಅಭಿಮಾನ, ನಮ್ಮ ಕಾಮ, ಕ್ರೋಧ, ರಾಗ, ದ್ವೇಷ ಇತ್ಯಾದಿಗಳೇ ನಾನು ಅನ್ನುವಂತಹ ಅವಿದ್ಯೆ, ದೇಹಾತ್ಮವೇ ನಾನು ಅನ್ನುವಂತಹ ಭ್ರಮೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು, ನಾನು ಅನ್ನುವುದೇ ಇದರ ಕೇಂದ್ರ ಬಿಂದು. ನಾನು ದೇಹ, ಆಸೆಗಳೆಲ್ಲ ನನ್ನವೇ, ಈ ಎಲ್ಲ ಆಸೆಗಳನ್ನ ನಾನು ಪೂರೈಸ್ಕೊಳ್ಳೇಬೇಕು. ಅದಕ್ಕಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಅನೇಕ ಯೋಜನೆಗಳನ್ನ ಹಾಕ್ತೀನಿ. ಯಾರಿಗೇನ್ ತೊಂದರೆ ಆದ್ರೆ ನನಗೆ ತೊಂದರೆ, ನನಗೇನೋ ಅನ್ಸೋದಿಲ್ಲ, ನಾನ್ ಚೆನ್ನಾಗಿರ್ಬೇಕು, ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನೇನ್ ಮಾಡ್ತೀನಿ, ಎಲ್ಲಾ ಯೋಜನೆಗಳನ್ನು ಹಾಕ್ತೀನಿ. ಎಲ್ಲ ಇದು ಅದೆಲ್ಲವೂ ಕೂಡ ಮಾಯೆ. ಆ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದೇ ಪ್ರಮಾದದ ಸ್ಥಿತಿ ಅಂತ ಹೇಳಿ ಸನತ್ ಕುಮಾರ ಪ್ರಭುಗಳು ಹೇಳ್ತಾರೆ. ಅಪ್ರಮಾದ ಅಂತ ಹೇಳಿದ್ರೆ ಜಾಗೃತಿ, ಜಾಗೃತ ಸ್ಥಿತಿ, ಜ್ಞಾನವನ್ನ ಪಡೆದು ಸದಾಕಾಲ ಬ್ರಹ್ಮ ಭಾವದಲ್ಲಿ ಸ್ಥಿರವಾಗಿ ನಿಲ್ಲುವಂತಹದ್ದು ಜಾಗೃತ ಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಯಾರು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ, ಅದನ್ನ ತಿಳ್ಕೊಳ್ಳಿ, ನಮ್ಮ ಮೂಲ ಏನು, ನಾವು ಎಲ್ಲಿಂದ ಬಂದ್ವು ಅನ್ನೋದನ್ನ ತಿಳ್ಕೊಳ್ಳಿ, ನಮ್ಮ ಜೀವನದ ಗುರಿ ಏನು, ಮತ್ತೆ ನಾವು ಹೋಗಿ ಅವನನ್ನೇ ಸೇರ್ಬೇಕು, ಅದೇ ನಮ್ಮ ಜೀವನದ ಗುರಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲವನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು, ಅದರ ಅರಿವು ನಮಗೆ ಸದಾಕಾಲ ಇರಬೇಕು. ನಾವು ವ್ಯಾವಹಾರಿಕವಾಗಿ ನಾವು ಇಂಥವ್ರು ಅಂತ ಹೇಳಬಹುದು, ಅದಕ್ಕೆ ಅವರು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಹಿನ್ನೆಲೆಯಲ್ಲಿ, ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ, ನಮ್ಮ ಮೂಲ, ನಾವು ಯಾರು, ನಮ್ಮ ಮೂಲ ಏನು, ನಾವು ಎಲ್ಲಿ ಹೋಗಿ ಸೇರ್ತಾ ಇದ್ದೇವೆ, ನಮ್ಮ ಜೀವನದ ಗುರಿ ಏನು, ಇವೆಲ್ಲವನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಅದು ನಮ್ಮಲ್ಲಿದ್ರೆ ಅವಾಗ ನಮ್ಮಿಂದ ಯಾವ ತಪ್ಪು ಆಗೋದಿಲ್ಲ ಅಂತ ಹೇಳ್ತಾ, ನಮ್ಮ ಇದು ಕೊನೆ ಏನು ಅಂತ ಹೇಳಿದ್ರೆ, ನಮ್ಮ ಗುರಿ ಎಲ್ಲಿಂದ ಬಂದೆವೋ ಅಲ್ಲಿಗೆ ಹೋಗಿ ಅವನನ್ನೇ ಸೇರುವುದು ಅದು ನಮ್ಮ ಗುರಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಸನತ್ ಕುಮಾರ ಪ್ರಭುಗಳು ಬೋಧೆಯನ್ನ ಕೊಟ್ಬಿಟ್ಟು ಅವರು ಹೊರಡ್ತಾರೆ. ಇನ್ನೆಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಶ್ರೀ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿ ಇದೆಯಲ್ಲ, ಅದರಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಮಾದೋ ಬ್ರಹ್ಮನಿಷ್ಠಾಯಾಂ ನ ಕರ್ತವ್ಯ ಕದಾಚನ. ಬ್ರಹ್ಮನಿಷ್ಠೆಯಲ್ಲಿ ಎಂದಿಗೂ ಕೂಡ ಎಚ್ಚರ ತಪ್ಪಕೂಡದು ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನಿಷ್ಠೆ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡ್ವಿ, ನಾನು ಅಂದ್ರೆ ಯಾರು, ನನ್ನ ಮೂಲ ಏನು, ನನ್ನ ಸ್ವರೂಪ ಏನು, ನನ್ನ ಗುರಿ ಏನು, ಇದು ಬ್ರಹ್ಮನಿಷ್ಠೆ. ಬ್ರಹ್ಮನಿಷ್ಠೆ ನಾನು ಅಲ್ಲಿಂದ ಬಂದಿದ್ದೇನೆ ಅನ್ನುವ ಆ ಒಂದು ವಿಷಯವನ್ನ ಸದಾಕಾಲ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನೇ ಹೇಳ್ತಾರೆ, ಪ್ರಮಾದೋ ಬ್ರಹ್ಮನಿಷ್ಠಾಯಾಂ ನ ಕರ್ತವ್ಯ ಕದಾಚನ. ಬ್ರಹ್ಮನಿಷ್ಠೆಯಲ್ಲಿ ಎಂದಿಗೂ ಕೂಡ ಎಚ್ಚರ ತಪ್ಪಬಾರದು ಅಂತ ಹೇಳ್ತಾರೆ. ಅಂದ್ರೆ ಸದಾಕಾಲ ಬ್ರಹ್ಮನಿಷ್ಠನಾಗಿಯೇ ಇರಬೇಕೇ ಹೊರತು ನಾನು
ನಾನು ಅಂದ್ರೆ ಈ ಶರೀರ, ಈ ಒಂದು ನನ್ನ ಆಸೆ ಆಕಾಂಕ್ಷೆಗಳು, ನನ್ನ ಇದು ಅಂತ ಹೇಳಿ ಅದಕ್ಕೆ ಜಾರಬಾರದು ಅಂತ ಶಂಕರಾಚಾರ್ಯರು ಕೂಡ ಹೇಳ್ತಾರೆ. ಮುಂದುವರೆದು ಶಂಕರಾಚಾರ್ಯರು ಹೇಳ್ತಾರೆ, ಪ್ರಮಾದೋ ಮೃತ್ಯುರುತ್ಸಾಹ ಭಗವಾನ್ ಬ್ರಾಹ್ಮಣ ಸುತಃ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಪ್ರಮಾದವೇ ಮೃತ್ಯು ಅಂತ ಭಗವನಂತನಾದ ಬ್ರಹ್ಮಪುತ್ರನು ಹೇಳುತ್ತಾನೆ. ಅವರು ಬ್ರಹ್ಮಪುತ್ರ ಹೇಳಿದಾರೆ ಇದನ್ನ ಅಂತ ಹೇಳಿ ಶಂಕರಾಚಾರ್ಯರು ಕೊಟೇಶನ್ ಅನ್ನ ಈ ವಿವೇಕ ಚೂಡಾಮಣಿಯಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ಬ್ರಹ್ಮಪುತ್ರ ಅನ್ನುವ ಸಂಬೋಧನೆಯನ್ನ ಯಾರಿಗೆ ಮಾಡ್ತಾರೆ ಅವರು ಅನ್ನೋದು ಮುಖ್ಯ. ಬ್ರಹ್ಮಪುತ್ರನ ಸಂಬೋಧನೆಯನ್ನ ಸನತ್ ಕುಮಾರ ಪ್ರಭುಗಳನ್ನ ಕುರಿತು ಮಾಡ್ತಾರೆ. ಯಾಕೆಂದ್ರೆ ಸನತ್ ಕುಮಾರರು ಬ್ರಹ್ಮಪುತ್ರರು, ಅವರಿಂದ ಬಂದಂತಹವರು. ಹಾಗಾಗಿ ಅವರನ್ನ ಕುರಿತು ಬ್ರಹ್ಮಪುತ್ರರು ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಅಲ್ಲೇ ಹೇಳಿರುವುದನ್ನ ಕೊಟೇಶನ್ ಅನ್ನ ಅವರು ಇಲ್ಲಿ ಕೊಡ್ತಾರೆ. ಸನತ್ ಕುಮಾರರು ಹೀಗೆ ಹೇಳಿದ್ದಾರೆ ಅಂತ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ತಿಳಿಸ್ತಾರೆ. ಇದು ಎಲ್ಲ ಹಿಂದೆ ಇರುವಂತಹ ಆ ಪದ ಎಲ್ಲೆಲ್ಲಿತ್ತು ಅಂತ ಹೇಳಿ ನಾವು ನೋಡಿದ್ವಿ. ಇನ್ನ ಯಾರಪ್ಪ ಈ ಅವೇರ್ನೆಸ್ ಬಗ್ಗೆ, ಚಾಯ್ಸ್ಲೆಸ್ ಅವೇರ್ನೆಸ್ ಬಗ್ಗೆ, ಅರಿವಿನ ಬಗ್ಗೆ ಕೃಷ್ಣಮೂರ್ತಿ ಅವರನ್ನ ನೆನೆಸ್ಕೊಳ್ದಲೇ ಇದ್ರೆ ಈ ಒಂದು ವಿಷಯ ಪೂರ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮಹಾನ್ ದಾರ್ಶನಿಕರಾಗಿದ್ದ ಜಿಡ್ಡು ಕೃಷ್ಣಮೂರ್ತಿ ಅವರು ಯಾವಾಗ್ಲೂ ಕೂಡ ಹೇಳೋರು ಚಾಯ್ಸ್ಲೆಸ್ ಅವೇರ್ನೆಸ್ ಬಗ್ಗೆ, ಯಾವಾಗ್ಲೂ ಅದರ ಬಗ್ಗೆ ವಿವರಣೆಯನ್ನ ಕೊಡೋರು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಗೊತ್ತಾ, ಕೂತ್ಕೊಂಡಾಗ ಅವ್ರ ಮುಂದೆ ಅವ್ರು ಅದನ್ನ ಹೇಳೋರು, ಬದುಕನ್ನ ಅದ್ ಹೇಗಿದೆಯೋ ಹಾಗೆ ನೋಡ್ಬೇಕು. ನಾವ್ ಯಾವತ್ತೂ ಬದುಕನ್ನ ಅದ್ ಹೇಗಿದೆ ಹಾಗೆ ನೋಡೋದೇ ಇಲ್ಲ. ಅಂದ್ರೆ ನಮ್ಮ ದೃಷ್ಟಿಕೋನದಲ್ಲಿಯೇ, ಅಂದ್ರೆ ನಾನು, ನನ್ನದು, ನನ್ನ ಸಂಸಾರ, ನನ್ನ ಸುಖ ದುಃಖ, ಈ ಇದರ ದೃಷ್ಟಿಕೋನದಿಂದ ನಮ್ಮ ಬದುಕನ್ನ ನೋಡೋದಕ್ಕೆ ಹೋಗ್ತೀವಿ. ಇನ್ನೊಬ್ಬರನ್ನು ಅದೇ ಇದರಲ್ಲಿ ಅಳತೆ ಮಾಡೋದಕ್ಕೆ ಹೋಗ್ತೇವೆ. ಆದ್ರೆ ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ, ಬದುಕನ್ನ ಅದು ಹೇಗಿದೆಯೋ ಹಾಗೆ ನೋಡಬೇಕು. ಕೊನೆಯಿಲ್ಲದ ಗೊಂದಲವನ್ನ, ನೋವನ್ನ, ನರಳಾಟವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪಲಾಯನ ಮಾಡಬೇಡಿ. ಅಂದ್ರೆ ಎಸ್ಕೇಪ್ ಆಗಬೇಡಿ. ಏನಿದೆ, ಏನ್ ಬರ್ತಿದೆ, ಅದನ್ನ ಎದುರಿಸಿ ನೀವು ಯಾಕೆ ಎಸ್ಕೇಪ್ ಆಗ್ತೀರಾ ಅಂತ ಹೇಳೋರು. ನಿಮ್ಮಲ್ಲಿ ಮೂಲಭೂತ ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು, ನಿಮ್ಮನ್ನು ನೀವು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಇಲ್ದೇ ಇದ್ರೆ ನೀವು ಪಲಾಯನ ಮಾಡ್ಬಿಡ್ತೀರಾ. ಎಚ್ಚೆತ್ತ ಸ್ಥಿತಿಯಲ್ಲಿ ನೋಡಿ ಏನ್ ಬರ್ತಿದೆ, ಏನ್ ಸಮಸ್ಯೆ ಇದೆ, ಎಲ್ಲವನ್ನ ಕೂಡ ಎಚ್ಚೆತ್ತ ಸ್ಥಿತಿಯಿಂದ ನೋಡಿ ಅಂತ ಹೇಳ್ತಾ, ನಿಮ್ಮಲ್ಲಿ ಮೂಲಭೂತ ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು. ಅಂದ್ರೆ ನಿಮ್ಮನ್ನ ನೀವು ಗಮನ ಇಟ್ಟು ನೀವು ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ, ಏನ್ ಯೋಚನೆ ಮಾಡ್ತಿದ್ದೀರಾ, ಯಾವ ರೀತಿ ನಡ್ಕೊಳ್ತಾ ಇದ್ದೀರಾ, ಎಲ್ಲದನ್ನ ನೋಡಿ ನೋಡ್ಕೊಳ್ಳಿ ಅಂತ ಹೇಳೋರು. ಹಾಗೆ ನೋಡಿಕೊಳ್ಳುವುದರಲ್ಲಿ ಆಯ್ಕೆಗಳಿರಬಾರದು. ಅಂದ್ರೆ ನನ್ಗೆ ಬೇಕಾದಾಗ, ನನಗೆ ಬೇಕಾದ್ದು ಬಂದಾಗ ನನ್ನನ್ನು ನಾನು ನೋಡ್ಕೊಳ್ತೇನೆ, ಬೇಡವಾದ್ದು ಬಂದಾಗ ನನ್ನನ್ನು ನಾನು ನೋಡ್ಕೊಳ್ಳಲ್ಲ ಅನ್ನುವ ಆಯ್ಕೆ ಇಲ್ಲ ಇಲ್ಲಿ. ಆಯ್ಕೆ ಇಲ್ಲದೆಯೇ ನಿಮ್ಮನ್ನ ನೀವು ನೋಡಿಕೊಳ್ಳಬೇಕು. ಹಾಗೆ ನೋಡಿಕೊಳ್ಳುವುದರಲ್ಲಿ ಆಯ್ಕೆಗಳಿರಬಾರದು, ಆಸೆ ಇರಬಾರದು, ಭಯ ಇರಬಾರದು, ಸುಖದ ಅಪೇಕ್ಷೆಗಳಿರಬಾರದು. ಇವೆಲ್ಲ ಇದ್ರೆ ಏನಾಗುತ್ತೆ, ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಆಸೆ ಇದ್ರೆ, ಭಯ ಇದ್ರೆ, ಕೋಪ ಇದ್ರೆ, ಸುಖದ ಅಪೇಕ್ಷೆಗಳಿದ್ರೆ, ನಿಮ್ಮ ನೋಟ ವಿಕೃತವಾಗತ್ತೆ. ನೀವು ಸರಿಯಾಗಿ ನಿಮ್ಮನ್ನ ನೋಡ್ಕೊಳ್ಳಲಾರಿರಿ. ಹೇಗಿದ್ದೀರೋ ಹಾಗೆ, ಹೇಗಿದ್ದೀರೋ ಅದೇ ರೀತಿಯಲ್ಲಿ ನೋಡಿ. ಈ ಯಾವ ಭಾವನೆಯೂ ಇಲ್ಲದೆಯೇ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಆವಾಗ ಹೇಗಿದ್ದೀರೋ ಹಾಗೆ ಸುಮ್ಮನೆ ನಿಮ್ಮನ್ನ ನೀವು ನೋಡಿಕೊಳ್ಳಬೇಕು. ನೀವು ಏನನ್ನ ಕಾಣುತ್ತೀರೋ ಅದರಿಂದ ಪಲಾಯನ ಮಾಡಬೇಡಿ. ಯಾಕೆಂದ್ರೆ ನಮ್ಮಲ್ಲಿ ಏನೋ ಹುಳುಕುಗಳಿರ್ಬೋದು, ಇರುತ್ತೆ ಕೂಡ ಮನುಷ್ಯ ಮನಸ್ಸಿನಲ್ಲಿ ಏನೇನೋ ಇರಬಹುದು. ಅವಾಗ ಏನಾಗತ್ತೆ ಅಂದ್ರೆ, ನಾವು ಏನನ್ನ ನೋಡ್ತೀವೋ, ಅಯ್ಯೋ ನಾನು ಹೀಗಿದ್ದೀನ ಅಂತ ಗಾಬರಿಯಿಂದ ನೀವು ಅಲ್ಲಿಂದ ಪಲಾಯನ ಮಾಡಬೇಡಿ. ಮತ್ತೆ ನಾನಲ್ಲ ಇದು ಅಂತ ಹೇಳಿ ಹೇಳೋದಕ್ಕೆ ಹೋಗಬೇಡಿ. ಪಲಾಯನ ಮಾಡಬೇಡಿರಿ, ಸುಮ್ಮನೆ ನೋಡಿರಿ. ಆಗ ನಿಮ್ಮಲ್ಲಿ ಒಂದು ತೀವ್ರವಾದ ಭಾವ ಬರುತ್ತೆ, ಒಂದು ತೀವ್ರ ಭಾವ ಬರುತ್ತಂತೆ. ಆ ಭಾವ ಬಂದ ತಕ್ಷಣ ಆ ನೋಡುವ ಸಾಮರ್ಥ್ಯ ಹೆಚ್ಚಾಗತ್ತೆ. ಆ ಭಾವವನ್ನ ನೋಡುವ ಸಾಮರ್ಥ್ಯ ಇರುತ್ತೆ. ನೀವು ಏನ್ ಕಾಣ್ತೀರೋ ಅದು ನಿಮ್ಮಲ್ಲಿ ಪ್ರಚಂಡ ಬದಲಾವಣೆ ಏನು ಉಂಟು ಮಾಡುತ್ತೆ ಅಂದ್ರೆ, ಯಾವಾಗ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ, ನಾವು ಹೇಗಿದ್ದೇವೆಯೋ ಹಾಗೆ ನಮ್ಮನ್ನೇ ನಾವು ನೋಡಿಕೊಂಡಾಗ. ಹೇಗಿದ್ದೆ ಹಾಗೆ, ಯಾವುದೇ ಒಂದು ಪಕ್ಷಪಾತವಿಲ್ಲದೆ ನಮ್ಮನ್ನ ನ್ಯಾಯಯುತವಾಗಿ ನಮ್ಮನ್ನ ನಾವು ನೋಡ್ಕೊಂಡಾಗ, ಆ ಕ್ಷಣ ಅದು ನಮ್ಮಲ್ಲಿ ಪ್ರಚಂಡವಾದ ಬದಲಾವಣೆಯನ್ನೇ ಉಂಟು ಮಾಡುತ್ತೆ ಅಂತ ಹೇಳೋರು. ಅಂದ್ರೆ ನಾವು ಸಂಪೂರ್ಣ ಬದಲಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಏನಿಲ್ಲ, ಅರಿವಿನಿಂದ ನಮ್ಮನ್ನ ನಾವು ಗಮನಿಸ್ಬೇಕು. ಯಾವ ಆಸೆ, ಭಯ, ಕ್ರೋಧ ಏನೂ ಇಲ್ಲದ, ರಿಷಡ್ ವರ್ಗಗಳಿಲ್ಲದೆ, ಯಾವುದೂ ಇಲ್ಲದೆ ಸುಮ್ಮನೆ ನಮ್ಮನ್ನ ನಾವು ನೋಡ್ತಾ ಇದ್ರೆ ಅವಾಗೇನಾಗತ್ತೆ, ಆ ನೋಟ, ಒಂದು ನೋಡುವಂತಹ ಒಂದು ಸಾಮರ್ಥ್ಯ ಬರುತ್ತೆ. ಆ ಸಾಮರ್ಥ್ಯದಿಂದ
ಏನಾಗತ್ತೆ ಅಂದ್ರೆ ಪ್ರಚಂಡ ಬದಲಾವಣೆಯನ್ನ ತರುತ್ತೆ. ಒಮ್ಮೆಲೆ ನಾವು ಏನ್ ಆಗ್ಬೇಕೋ ಅದಾಗೆ ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದಾಗಬೇಕಾದಂತಹ ಕೆಲಸ ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಇವತ್ತಲ್ಲ ನಾಳೆ ಈಗ ಸಾಧನೆ ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಲ್ವೇ ಅಲ್ಲ. ಕೃಷ್ಣಮೂರ್ತಿ ಅವ್ರು ಹೇಳೋದೇನು ಅಂದ್ರೆ ನಿನ್ನನ್ನ ನೀನ್ ಬದಲಾಯಿಸ್ಕೊಳ್ಬೇಕಾ, ಈ ಕ್ಷಣ ನಿನ್ನನ್ನ ನೀನು ಗಮನಿಸು, ಅರಿವಿನಿಂದ ನೋಡು, ಆ ಕ್ಷಣ ನಿನ್ನನ್ನ ನೀನ್ ಬದಲಾಯಿಸ್ಕೊಳಕ್ಕೆ ಇರೋದು ಒಂದೇ ಒಂದು ದಾರಿ, ಏನು ಅಂದ್ರೆ ಅರಿವು. ಆ ಅರಿವಿನಿಂದ ನಿನ್ನನ್ನ ನೀನು ನೋಡ್ಕೊಂಡಾಗ ಆ ಕ್ಷಣ ನೀನು ಬದಲಾಗಿ ಬಿಡ್ತೀಯ ಅಂತ ಹೇಳಿ ಹೇಳ್ತಾ ಇದ್ರು. ಅದರಿಂದ ಅನಾದಿ ಕಾಲದಿಂದ ಕೂಡ ಇತ್ತೀಚಿನವರೆಗೂ ಯೋಗಿಗಳು ಮಹಾತ್ಮರು ಎಲ್ಲರೂ ಕೂಡ, ಈವನ್ ನಮ್ಮ ಪ್ರಭುಗಳು ಭಗವಾನ್ ಬುದ್ಧರು ಶರಣರು ಎಲ್ಲರೂ ಒತ್ತು ಕೊಟ್ಟಿರುವುದು ಅಪ್ರಮಾದಕ್ಕೆ, ಅಂದ್ರೆ ಎಚ್ಚರಿಕೆಯ ಸ್ಥಿತಿಗೆ. ಸದಾ ಎಚ್ಚರದಿಂದ ಇದ್ದು ನಮ್ಮ ಭಾವನೆಗಳು ನಮ್ಮ ಪ್ರತಿಕ್ರಿಯೆಗಳು, ಅಂದ್ರೆ ಯಾರೋ ಒಂದ್ ಮಾತಾಡ್ತಾರೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನ್ ಬರ್ತಾ ಇದೆ, ಏನನ್ನ ನಾವು ಏನ್ ಯೋಚನೆ ಮಾಡ್ತೀವಿ ತಕ್ಷಣಕ್ಕೆ ನಮ್ಮ ಮನಸ್ಸಿನಲ್ಲಿ ಏನ್ ಅನ್ಸುತ್ತೆ, ಈ ಎಲ್ಲವನ್ನ ಕೂಡ ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಎಚ್ಚರದಿಂದ ಇದ್ದಾಗ, ನಮ್ಮ ಯೋಚನೆಗಳ ಬಗ್ಗೆಯೂ ಎಚ್ಚರದಿಂದ ಇದ್ದಾಗ ಅವಾಗ ಏನಾಗತ್ತೆ ಅಂದ್ರೆ ಯಾವ ತಂಟೆಯನ್ನು ಮಾಡದೆ ಒಳ್ಳೆಯ ಮಕ್ಕಳಂತೆ ನಮ್ಮ ಸಾಧನೆಗೆ ನಮ್ಮ ಮನಸ್ಸು ಸಹಕಾರಿಯಾಗುತ್ತೆ. ಇದುವರೆಗೂ ಕೂಡ ಎದ್ದು ನಿಂತು ನಮ್ಗೆ ತರಲೆ ಮಾಡೋದು ಯಾವುದು ಅಂದ್ರೆ ನಮ್ಮ ಮನಸ್ಸೇ, ನಾನು ಈಗ ಮಾಡಲ್ಲ, ನಾನು ಬೆಳಿಗ್ಗೆ ಬೇಗ ಏಳಲ್ಲ, ನಾನು ಹೀಗ್ ಮಾಡಲ್ಲ, ನಾನು ಧ್ಯಾನ ಮಾಡಲ್ಲ, ಏನೆಲ್ಲ ತರಲೆ ತಂಟಗಳನ್ನು ಮಾಡೋದು ನಮ್ಮ ಮನಸ್ಸು. ಈ ರೀತಿಯಲ್ಲಿ ಮಾಡಿದಾಗ ನಮ್ಮ ಪ್ರತಿಕ್ರಿಯೆ ಏನು, ನಮ್ಮ ಭಾವನೆಗಳೇನು, ಎಲ್ಲವನ್ನ ಎಚ್ಚರದಿಂದ ನಾವು ನೋಡ್ತಾ ಇದ್ರೆ ಯಾವುದು ತಂಟೆ ಮಾಡದಲೇನೆ ಒಳ್ಳೆಯ ಮಗುವಿನಂತ ನಮ್ಮ ಸಾಧನೆಗೆ ನಮ್ಮ ಇವೆಲ್ಲವೂ ಕೂಡ ಸಹಕಾರಿಯಾಗುತ್ತೆ. ಸ್ವಲ್ಪ ಹೊತ್ತು ನಾವು ಎಚ್ಚರ ತಪ್ಪಿದ್ರೆ, ಅಂದ್ರೆ 24 ಗಂಟೆಯೂ ಎಚ್ಚರದಿಂದಲೇ ಇರಬೇಕಾಗತ್ತೆ, ಸ್ವಲ್ಪ ಹೊತ್ತು ಎಚ್ಚರ ತಪ್ಪಿದ್ರೆ ಅನಾಹುತ ಆಗುತ್ತೆ. ಯಾಕೆಂದ್ರೆ ಅಷ್ಟೊತ್ತು ಎಚ್ಚರದಿಂದ ಇದ್ದು ಸ್ವಲ್ಪ ಹೊತ್ತು ಎಚ್ಚರ ತಪ್ಪಿದ್ರೆ ಏನಾಗುತ್ತೆ ಅಂದ್ರೆ ತೊಂದರೆ ಆಗತ್ತೆ. ಅದಕ್ಕೆ ಭಗವಾನ್ ಬುದ್ಧರು ಒಂದು ಇಲ್ಲ ಒಂದ್ ಕಡೆ ಒಂದು ಕತೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಒಬ್ಬ ಬೌದ್ಧ ಸನ್ಯಾಸಿ ಇದ್ನಂತೆ. ಅವನೇನ್ ಮಾಡ್ತಾ ಇದ್ದ, ತುಂಬಾ ದೂರದ ಹಳ್ಳಿಯಿಂದ ಬಹಳ ದೂರ ಇರುವಂತಹ ಒಂದು ಪರ್ವತಗಳ ಸಾಲಿನಲ್ಲಿ ಒಂದ್ ಪರ್ವತದ ಮೇಲೆ ಒಂದು ಸ್ವಲ್ಪ ಎತ್ತರದ ಬೆಟ್ಟ, ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಒಬ್ನೇ ಇದ್ದುಕೊಂಡು ಸಾಧನೆ ಮುಂದುವರಿಸ್ತಾ ಇದ್ದ. ತೀರಾ ಹಶವಾಯ್ತು ಅಂತಂದ್ರೆ ಇಳಿದು ಆ ಬೆಟ್ಟ ಇಳಿಯೋದು, ಹಳ್ಳಿಗೆ ಹೋಗೋದು, ಏನೋ ಸ್ವಲ್ಪ ಭಿಕ್ಷೆ ಬೀಳೋದು, ಬಂದು ತಿಂದು ಬಿಟ್ಟು ಮತ್ತೆ ಅವನ ಸಾಧನೆಯನ್ನ ಅವನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದ. ಸ್ವಲ್ಪ ದೂರದಲ್ಲಿ ಬೆಟ್ಟ ಇಳಿದು ಹೋದ್ರೆ ಒಂದ್ ಹಳ್ಳಿ ಇತ್ತು. ಅವನು ಕೆಲವು ಸಲ ಭಿಕ್ಷಕ್ಕೆ ಹೋಗ್ತಿದ್ದ, ಇಲ್ದಿದ್ರೆ ಅವನ್ ತಪಸ್ಸನ್ನ ಅವನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದ. ಬಹಳ ದಿನ ಏಕಾಂಗಿಯಾಗಿದ್ದ, ಇನ್ನು ಸಾಧನೆ ಅವನಿಗೆ ಪೂರ್ತಿಯಾಗಿ ಆಗಿರ್ಲಿಲ್ಲ, ಬಹಳ ಸಾಧನೆ ಮಾಡ್ತಾ ಇದ್ದ, ಅವನು ನಡೆಸ್ತಾ ಇದ್ದ. ಒಂದ್ ದಿವಸ ಏನಾಯ್ತು ಅಂತಂದ್ರೆ ಅವನಿಗೊಂದು ಆಲೋಚನೆ ಬಂತಂತೆ. ಏನು ಅಂದ್ರೆ, ಅಯ್ಯೋ ಇನ್ನೂ ಒಂದಿಬ್ರು ಸಾಧಕರು ನನ್ ಜೊತೆಗೆ ಇದ್ದಿದ್ರೆ, ನನ್ ಜೊತೆಗೆ ಇನ್ನೂ ಒಂದಿಬ್ರು ಇದ್ದಿದ್ರೆ ಏನಾಗ್ತಿತ್ತು, ಅವಾಗ ಈ ಒಂಟಿ ಜೀವನದ ಏಕತಾನತೆ ಮರ್ತು ಹೋಗ್ಬಿಡ್ತಾ ಇತ್ತು, ಒಟ್ಟಾಗಿ ಎಲ್ರೂ ಸೇರಿ ಸಾಧನೆ ಮಾಡಬಹುದಾಗಿತ್ತಲ್ವಾ ಅನ್ನುವ ಒಂದು ಆಲೋಚನೆ ಥಟ್ ಅಂತ ಅವನಿಗೆ ಮನಸ್ಸಿಗೆ ಬಂತು. ಆಮೇಲೆ ಅವನ್ ಸಾಧನೆ ಕಣ್ಮುಚ್ಕೊಂಡ, ಅವನ್ ಧ್ಯಾನ ಇದನ್ನ ಅವನ್ ಸಾಧನೆ ಮಾಡ್ತಾ ಇದ್ದ. ಸ್ವಲ್ಪ ಹೊತ್ತಾಯ್ತು, ಸ್ವಲ್ಪ ಹೊತ್ತಿಂದ ದೂರದಲ್ಲಿ ಒಬ್ಳು ವಯಸ್ಸಾದ ಹೆಂಗಸು ಇಬ್ಬರು ಸುಂದರವಾದಂತಹ ಹುಡುಗಿಯರ ಕೈ ಹಿಡ್ಕೊಂಡು ಆ ಪರ್ವತದ ತಿರುವಿನಿಂದ ಸನ್ಯಾಸಿ ಕಡೆಗೆ ನಡ್ಕೊಂಡ್ ಬರ್ತಾಳೆ. ಈ ಸನ್ಯಾಸಿ ನೋಡ್ತಾನೆ ಮೂರು ಜನ ಬರ್ತಾ ಇದ್ದಾರೆ. ಮೂರು ಜನ ಹೇಳಿದ್ರು, ಅವ್ರು ಹೇಳ್ತಾರೆ ಅವರ ಸಾಧನೆಗೆ ಈ ಸನ್ಯಾಸಿ ಸಹಾಯ ಮಾಡಬೇಕು, ಅವ್ರಿಗೆ ಮಾರ್ಗ ತೋರಿಸ್ಬೇಕು, ಯಾಕಂದ್ರೆ ನಮ್ಗೆ ಆಧ್ಯಾತ್ಮದಲ್ಲಿ ಬಹಳ ಆಸಕ್ತಿ ಇದೆ, ನಮ್ಗೆ ಒಂದ್ ಸ್ವಲ್ಪ ಸಾಧನೆಯ ಮಾರ್ಗವನ್ನ ಹೇಳ್ಕೊಡಿ, ನಮ್ಗೆ ಸ್ವಲ್ಪ ನೀವು ಸಹಾಯ ಮಾಡಿ, ನಾವು ಸಾಧನೆ ಮಾಡ್ಬೇಕು ಅಂತ ಇದ್ದೀವಿ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲೇ ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಬಲಭಾಗಕ್ಕೆ ಅಲ್ಲಿರೋ ಹಳ್ಳಿಯವರು ನಾವು, ನಮ್ಗೆ ಮಾರ್ಗದರ್ಶನ ಬೇಕು ಅಂತ ಕೇಳ್ತಾರೆ. ಆ ಸನ್ಯಾಸಿಗೆ ಏನ್ ಅನುಮಾನ ಬರ್ಲಿಲ್ಲ, ಮೂರು ಜನ ಅಲ್ವಾ ಅಂತ ಹೇಳ್ದ. ಅವನೇನ್ ಮಾಡ್ದ, ದಿವಸ ಕೂಡ ಧರ್ಮದ ಬಗ್ಗೆ ಉಪದೇಶವನ್ನ ಉಪನ್ಯಾಸವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಉಪನ್ಯಾಸ ಕೊಟ್ಟ 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 ಸ್ವಲ್ಪ ದಿನ ಕಳೀತು. ಆಮೇಲೆ ದಿವಸ ಮೂರು ಜನ ಅನ್ನು ಬರ್ತಾ ಇದ್ರು. ಇವನು ಧರ್ಮದ ಬಗ್ಗೆ ಮಾತಾಡ್ತಿದ್ದ, ಸಾಧನೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದ. ಸಂಜೆ ಆಗ್ತಿದ್ದಂತೆ ಅವ್ರುಗಳು ಹೊರಟೋಗ್ತಾ ಇದ್ರು. ಒಂದಿನ ಅವರುದ್ದ ಹೆಂಗ್ಸ್ ಇದ್ಲಲ್ಲ, ಅವಳೇನ್ ಮಾಡಿದ್ಲು, ಈ ಸನ್ಯಾಸಿಯ ಹೇಳ್ತಾಳೆ, ನಿನ್ನ ಸೇವೆ ಮಾಡಕ್ಕೆ ನನ್ನ ಈ ಇಬ್ರು ಹುಡುಗಿಯರನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಅತ್ಯಂತ ವಿನೀತವಾಗಿ ಅತ್ಯಂತ ಗೌರವದಿಂದ ಸನ್ಯಾಸಿ ಬೇಡ್ಕೊಂತಾಳೆ, ನಿಮಗ್ ಸೇವೆ ಅಗತ್ಯ ಇದೆ,
ನಿಮ್ಗೆ ಇವ್ರಿಬ್ರು ಸೇವೆ ಮಾಡ್ಕೊಂಡಿರ್ತಾರೆ, ನಿಮ್ಮ ಇವರನ್ನ ಬಿಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಅವನಿಗೆ ಯಾಕೋ ಸನ್ಯಾಸಿಗೆ ಅನುಮಾನ ಆಗತ್ತೆ. ನೋಡಿದ್ರೆ ಹೆಣ್ಮಕ್ಳು, ವಯಸ್ಸಿಗೆ ಬಂದ ಹೆಣ್ಮಕ್ಳು, ಈ ಮಕ್ಳನ್ನ ನನ್ನ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳಲ್ಲ, ಏನಿದು ಅಂತ ಹೇಳಿ ಅವನಿಗೇನಾಯ್ತು, ಒಂದು ಆ ವಯಸ್ಸಾದ ಹೆಂಗ್ಸಿಗೆ ಜೋರ್ ಮಾಡ್ತಾನೆ, ಗದ್ಲ ಮಾಡ್ತಾನೆ. ನೋಡಿ ಇಲ್ಲಿಂದ ಈ ಕ್ಷಣ ನೀನು ಇವ್ರನ್ನ ಕರ್ಕೊಂಡು ಹೊರಟೋಗ್ ಬಿಡ್ಬೇಕು ನೀನು, ಹಾಗೆಲ್ಲ ನನ್ನ ಹತ್ರ ನೀನ್ ಬಿಟ್ಟು ಹೋಗೋ ಅಂತದ್ದೆಲ್ಲ ಮಾಡ್ಬೇಡ ನೀನು ಅಂತ ಗಲಾಟೆ ಮಾಡ್ತಾನೆ. ಅವ್ರ ಮೂರ್ ಜನ ಅವಮಾನಿತರಾದ್ರು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಅವ್ರಿಗೆ ಒಂದ್ ಸಂದೇಹ ಬರುತ್ತೆ, ಇವ್ರು ಎಲ್ಲಿಂದ ಬರ್ತಾರೆ ಇವರು? ಯಾಕೆ ಅಂದ್ರೆ ಹಳ್ಳಿ ಇರೋದು ಎಡಭಾಗದಲ್ಲಿ, ನನ್ನ ಎಡಭಾಗ, ನಾನು ಕುಳಿತಿದ್ದ ಕಡೆಯಿಂದ ಎಡಭಾಗಕ್ಕೆ ಹಳ್ಳಿ ಇರೋದು, ಇವರು ಬಲಭಾಗಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಯಾವ ಹಳ್ಳಿ ಇದೆ ನನಗೆ ಗೊತ್ತಿಲ್ಲದ್ದು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಸಂದೇಹ ನಿವಾರಿಸ್ಕೊಳ್ಳೋದಿಕ್ಕೆ ಅವ್ರಿಗೆ ಕಾಣಿಸದಂತೆ ಅವ್ರ ಹಿಂದೆ ಬರ್ತಾನೆ. ಅವರು ಆ ಪರ್ವತದ ತಿರುವಿನಲ್ಲಿ ಮರೆ ಆಗ್ತಾರೆ. ಸನ್ಯಾಸಿ ಬಂದು ನೋಡ್ತಾನೆ, ಅವನಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ ಅಲ್ಲಿ ಜನವಸತಿಯೇ ಇಲ್ಲ, ಸುತ್ತಮುತ್ತ ಹಳ್ಳಿನೂ ಇಲ್ಲ, ಜನವಸತಿನೂ ಇಲ್ಲ, ಏನೂ ಇಲ್ಲ, ಬರೀ ಗುಡ್ಡಗಳಿರತ್ತೆ ಅಲ್ಲಿ. ಅದರಲ್ಲಿ ಮೂರ್ ಮರ ಇರತ್ತೆ, ಒಂದು ದೊಡ್ಡ ಮರ, ಅದ್ರ ಆ ಕಡೆ ಈ ಕಡೆ ಎರಡು ಚಿಕ್ಕ ಮರ ಇರುತ್ತೆ. ಅವನಿಗೆ ಬಹಳ ಆಶ್ಚರ್ಯ ಅನ್ಸುತ್ತೆ, ಏನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ ಬಹಳ ಆಶ್ಚರ್ಯ ಅಂತ. ಅವಾಗ ಅವನಿಗೆ ಗೊತ್ತಾಗೋಗುತ್ತೆ ಅವನು ಪರೀಕ್ಷೆಗೆ ಒಳಪಟ್ಟಿದ್ದ, ಇದ್ ನಡೆದದ್ ಯಾವ್ದು ನಿಜ ಅಲ್ಲ, ಪರೀಕ್ಷೆಗೆ ಒಳಪಟ್ಟಿದ್ದ. ಆ ಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ, ನನ್ನ ಪರೀಕ್ಷೆ ಮಾಡಿದ್ರಲ್ಲ ಅಂತ ಹೇಳಿ. ಅವಾಗೇನಾಗತ್ತೆ, ಅವನು ಒಂದು ಕೆಟ್ಟ ಆಲೋಚನೆ ಬರುತ್ತೆ ಅವನಿಗೆ, ಈ ಮೂರು ಮರನು ಕಡ್ದು ಬಿಡ್ತೀನಿ ನಾನು, ಕಡ್ದ್ಬಿಟ್ಟು ಬೆಂಕಿಗೆ ಹಾಕಿ ಸುಟಾಕ್ ಬಿಡ್ತೀನಿ ಅಂತ ಹೇಳ್ತಾನೆ. ಆ ಕ್ಷಣ ಆ ಮರಗಳು ಮಹಿಳೆಯರಾಗಿ ಪ್ರತ್ಯಕ್ಷ ಆಗತ್ತೆ, ಮತ್ತು ಆ ಸನ್ಯಾಸಿಯನ್ನ ತಮ್ಮ ತಪ್ಪನ್ನ ಕ್ಷಮಿಸಿ ಅಂತ ಬೇಡ್ಕೊಳ್ತಾರೆ. ಒಂದು ಕ್ಷಣ ಅವನು ತಕ್ಷಣ ಶಾಂತನಾಗ್ತಾನೆ, ತನ್ನ ಎಚ್ಚರ ತಪ್ಪುವಿಕೆಯಿಂದ ಈ ಅನಾಹುತಕ್ಕೆ ತಾನೇ ಕಾರಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನೆ, ತಾನ್ ಎಂತಹ ಮೂರ್ಖ ಅನ್ನೋದು ಅರ್ಥ ಆಗತ್ತೆ. ಒಂದು ಕ್ಷಣ ನನಗೆ ಇನ್ನೊಬ್ರು ಜೊತೆ ಬೇಕು ಅಂದಾಗ ಆ ಭಗವಂತ ಮೂರು ಜನ ಜೊತೆಯಲ್ಲಿ ಯಾರು ಹತ್ರದಲ್ಲಿ ಇಲ್ಲದೆ ಇದ್ರು ಮೂರು ಜನನ್ನ ಕಳ್ಸಿಕೊಟ್ನಲ್ಲ ಅಂತ ಹೇಳಿ ಅವನಿಗೆ ಅವಾಗ ಅರ್ಥ ಆಗತ್ತೆ, ಪರೀಕ್ಷೆಗೆ ಒಳಪಟ್ಟಿದ್ದೀನಿ ಅಂತ. ಮುಂದೆ ಯಾವತ್ತೂ ಕೂಡ ಎಚ್ಚರ ತಪ್ಪದಲ್ಲೇ ಸದಾ ಕಾಲ ಅರಿವಿನಿಂದ ಇದ್ದು ಬಹಳ ಬೇಗ ಅವನು ಗುರಿಯನ್ನ ತಲುಪ್ತಾನೆ. ಇದು ಅವನಿಗೆ ಒಂದು ಪಾಠವಾಗಿರುತ್ತೆ. ಅಂದ್ರೆ ಇಲ್ಲಿ ಸಾಧಕರು ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ, ನಮ್ಮ ಮನಸ್ಸು ಶಾಂತವಾಗಿ ಅಲುಗಾಡದೆ ಇದ್ದಾಗ ಎಲ್ಲವೂ ಶಾಂತವಾಗಿರುತ್ತೆ, ಪ್ರಪಂಚವೇ ಶಾಂತವಾಗಿರುತ್ತೆ, ಇಂದ್ರಿಯಗಳು ಶಾಂತವಾಗಿರುತ್ತೆ. ಮಾಯೆ ಆವರಿಸಿದಾಗ ಎಲ್ಲ ಬಗೆಯ ಗೊಂದಲ ಎದ್ದೇಳುತ್ತೆ, ಇಡೀ ಪ್ರಪಂಚವೇ ಮೇಲೆದ್ದು ಕುಣಿಯುತ್ತೆ, ಎಲ್ಲವೂ ನಡೀತಾ ಇರುತ್ತೆ. ಅದಕ್ಕಾಗಿ ಮನಸ್ಸು ಶಾಂತವಾಗಬೇಕು, ಸಮಾಧಾನದಿಂದ ಇರಬೇಕು, ಸಮಾಧಾನಿಯಾಗಿರು ಅಂತ ಹೇಳ್ತಾರೆ ಶರಣರು. ಯಾವಾಗಲೂ ಸಮಾಧಾನಿಯಾಗಿರು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಾವು ಸಮಾಧಾನದಿಂದ ಇದ್ರೆ ನಮ್ಮ ಮನಸ್ಸು ಸಮಾಧಾನದಿಂದ ಇರುತ್ತೆ, ಅದು ಸಮಾಧಾನದಿಂದ ಇದ್ರೆ ಇಂದ್ರಿಯಗಳು ಸಮಾಧಾನದಿಂದ ಇರುತ್ತೆ. ಇಂದ್ರಿಯಗಳು ಶಾಂತವಾಗಿದ್ರೆ ಏನಾಗುತ್ತೆ, ಪೂರ್ತಿಯಾಗಿ ನಮ್ಮ ಸಾಧನೆ ಕೈಗೂಡುತ್ತೆ. ಅದಕ್ಕಾಗಿ ನಮ್ಮ ಮನಸ್ಸು ಕುಣಿತಾ ಕುಣಿದ್ರೆ ಎಲ್ಲವೂ ಕೂಡ ಕುಣಿತಾ ಶುರು ಮಾಡುತ್ತೆ. ಅದರಿಂದ ಗೊಂದಲ ಕಳವಳ ಬೇಡ ಅಂದ್ರೆ ನಮ್ಮ ಮನಸ್ಸನ್ನ ಶಾಂತ ಸಮಾಧಾನ ಸ್ಥಿತಿಯಲ್ಲಿ ನಾವು ಇಟ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ಸಾಧಕ ಏನ್ ಮಾಡ್ಬೇಕು, ಶಾಂತವಾಗಿ ಸಮಾಧಾನವಾಗಿ ಇರ್ಬೇಕು ಅಂತಂದ್ರೆ ಎಚ್ಚೆತ್ತ ಸ್ಥಿತಿಯಲ್ಲಿ ಇರ್ಬೇಕು, ಅತ್ಯಂತ ಎಚ್ಚರದ ಸ್ಥಿತಿಯಲ್ಲಿ ಇರ್ಬೇಕು. ಕೋತಿಯ ಸ್ವಭಾವದ ಮನಸ್ಸು ಸಮಾಧಿ ಅನ್ನುವ ಕೊಂಬೆಯ ಮೇಲೆ ಕೂರಿಸ್ಬೇಕೆ ಹೊರತು ಬೇರೆ ಚಂಚಲವಾದಂತಹ ಎಲ್ಲ ಕೊಂಬೆಗಳ ಮೇಲೆ ಹಾರಾಡೋದಕ್ಕೆ ಬಿಡಬಾರದು. ಅದನ್ನ ಕೋತಿಯಂತಹ ಮನಸ್ಸನ್ನ ಸಮಾಧಿ ಅನ್ನುವ ಕೊಂಬೆಯ ಮೇಲೆ ಕೂರಿಸಿ ಸಾಧನೆ ಮಾಡಿದಾಗ ಜ್ಞಾನೋದಯವಾಗತ್ತೆ, ಅಲ್ಲಿವರೆಗೆ ಜ್ಞಾನೋದಯ ಆಗಲ್ಲ. ಅಂದ್ರೆ ಮನಸ್ಸನ್ನ ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಮೊದಲು ಶಾಂತ ಸ್ಥಿತಿಗೆ ಬರಬೇಕು, ಆಮೇಲೆ ಏಕಾಗ್ರತೆ ಅನ್ನೋದು ಬರುತ್ತೆ, ಆವಾಗ ಸಮಾಧಿ ಸ್ಥಿತಿ ತನ್ನಿಂದ ತಾನೇ ಮುಂದಕ್ಕೆ ಬರುತ್ತೆ. ಹಾಗಾಗಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಎಚ್ಚೆತ್ತ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನ ನಾವು ಸದಾ ಕಾಲ ನೋಡ್ಕೊಳ್ತಾ ಇರ್ಬೇಕಾಗತ್ತೆ. ನಮ್ಮ ಪಾಂಡಿತ್ಯ ಪೂರ್ಣ ಬೋಧೆಯನ್ನ ಒಂದು ಭೇದವನ್ನುಂಟು ಮಾಡುವ ನಮ್ಮ ಮನಸ್ಸು, ಅಂದ್ರೆ ನಮ್ಮ ಮನಸ್ಸು ಸದಾ ಪಾಂಡಿತ್ಯ ಪೂರ್ಣವಾಗಿದೆ, ಎಲ್ಲವನ್ನು ಓದಿದ್ದೇವೆ, ಎಲ್ಲವನ್ನ ತಿಳ್ಕೊಂಡು ಬಿಟ್ಟಿದ್ದೇವೆ ನಾವು, ಇಂತಹ ಮನಸ್ಸು ಯಾವಾಗ್ಲೂ ಏನ್ ಮಾಡುತ್ತೆ ಅಂದ್ರೆ ಭೇದವನ್ನ ಉಂಟು ಮಾಡುತ್ತೆ. ಅಂದ್ರೆ ಜನರಿಂದ ನೀನ್ ಬೇರೆ, ನೀನ್ ಬಹಳ ತಿಳ್ಕೊಂಡಿದ್ಯಾ, ಬಹಳ ಓದ್ಕೊಂಡಿದ್ಯಾ, ತುಂಬಾ ಓದುವಂತ, ಹಾಗೆ ಹೀಗೆ ಹೀಗೆ ಹಾಗೆ ಅಂತ ನಮ್ಗೆ ಹೇಳಿ ಇತರರಿಂದ ನಮ್ಮನ್ನ ಬೇರೆ ಮಾಡುತ್ತೆ ನಮ್ಮ ಮನಸ್ಸು. ಅಂದ್ರೆ ಈ ಪ್ರಪಂಚದ ಜನರಿಂದ ಸದಾ ಹೊಗಳಿಕೆಗೆ ಪಾತ್ರ ಆಗಬೇಕು ಅಂತ ನಮ್ಮ ಮನಸ್ಸು ಬಯಸುತ್ತೆ, ಹೊಗಳಿಕೆಯನ್ನ ಅದು ಇಷ್ಟಪಡತ್ತೆ. ಇಂತಹ ಮನಸ್ಸು ಧರ್ಮವನ್ನ
ಪೂರ್ತಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ, ಕ್ಲಿಷ್ಟವಾದಂತಹ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಅದನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಏನಾದ್ರೂ ಒಂದು ವಿಷಯವನ್ನ ಕೊಟ್ಟು ಬೈಹಾರ್ಟ್ ಮಾಡೋದ್ರೆ, ಇಲ್ಲಿ ಭಗವದ್ಗೀತೆ ಬೇಕಾದ್ರೆ ಬೈಹಾರ್ಟ್ ಮಾಡುತ್ತೆ, ಏನನ್ನ ಬೇಕಾದ್ರೆ ಬೈಹಾರ್ಟ್ ಮಾಡುತ್ತೆ ಅಂದ್ರೆ ಒಂದು ಊರು ಹೊಡೆಯುವಂತದ್ದು, ಊರು ಹೊಡೆಯೋಕ್ಕೂ ಮನಸ್ಸಿಗೆ ಬರತ್ತೆ. ಮತ್ತೆ ಪೂಜೆ ಮಾಡಬಲ್ಲದು, ವ್ರತಗಳನ್ನ ಮಾಡಬಲ್ಲದು, ಯಾವುದೇ ಕಾರ್ಯಕ್ರಮವನ್ನ ಅತ್ಯಂತ ಸಾಂಗವಾಗಿ ಮೊದಲಿಂದ ಕೊನೆಯವರೆಗೂ ಸರಿಯಾಗಿ ಒಂದು ಪ್ಲಾನ್ ಮಾಡಿ, ಇದರಿಂದ ಹೀಗೆ 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 ಅಂತ ಹೇಳಿ ಮಾಡಿ ಎಲ್ಲ ಮಾಡುವಂತಹ ಕೆಪಾಸಿಟಿ ಇದೆ. ಏನೆಲ್ಲ ಕೆಪಾಸಿಟಿ ಇದೆ ನಮ್ಮ ಮನಸ್ಸಿಗೆ, ಸೈನ್ಸ್ ಅನ್ನ ಓದಬಹುದು, ಸೋಷಿಯಲ್ ಸ್ಟಡೀಸ್ ಅನ್ನ ಎಲ್ಲವನ್ನ ತಿಳ್ಕೊಳ್ಬಹುದು, ಏನೆಲ್ಲ ತಿಳ್ಕೊಳುತ್ತೆ, ಏನೆಲ್ಲ ಮಾಡುತ್ತೆ, ಎಲ್ಲವನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡುತ್ತೆ. ಒಂದು ಕೆಲಸ ಅದ್ರ ಕೈಯಲ್ಲಿ ಮಾಡಕ್ಕಾಗಲ್ಲ. ಏನು? ಪ್ರೆಸೆಂಟ್ ಅಲ್ಲಿ ಇರುವಂತಹದ್ದು, ಸದಾಕಾಲ ಈ ಕ್ಷಣದಲ್ಲಿ ಇರುವಂತಹದ್ದು ಅದ್ರ ಕೈಲಾಗಲ್ಲ. ಕ್ಷಣ ಕ್ಷಣದಲ್ಲಿ ಇರಕ್ ಆಗಲ್ಲ, ಅದಕ್ಕೆ ಯಾವಾಗ್ಲೂ ಇಲ್ಲ ಹಿಂದೆ ಇರತ್ತೆ ಇಲ್ಲ ಮುಂದೆ ಇರತ್ತೆ, ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಇರತ್ತೆ ಇಲ್ಲ ಭೂತಕಾಲದಲ್ಲಿ ಇರತ್ತೆ. ಕ್ಷಣ ಕ್ಷಣದಲ್ಲಿ ಅದು ಇರೋದಕ್ಕೆ ಆಗಲ್ಲ ಅದ್ರ ಕೈನಲ್ಲಿ. ಬೇರೆ ಎಲ್ಲವನ್ನ ಮಾಡಬಲ್ಲ ಮನಸ್ಸು ಆ ಕ್ಷಣದಲ್ಲಿ ಇರು ಅಂತ ಹೇಳಿದ್ರೆ ಅದು ಇರೋದಿಲ್ಲ. ಆದ್ರೆ ಈ ಒಂದು ಸಾಧಾರಣ ಮನಸ್ಸಿದೆಯಲ್ಲ, ಕೆಳ ಮನಸ್ಸು, ಅದನ್ನ ದಾಟಿ ಮುಂದುವರಿಬೇಕಾಗತ್ತೆ. ಸಾಧಕರು ಈ ಕೆಳ ಮನಸ್ಸಿನಲ್ಲಲ್ಲ ನಮ್ಮ ಜೀವನ ಇರುವಂತಹದ್ದು, ನಮ್ಮ ಜೀವನ ಉನ್ನತ ಮಟ್ಟದಲ್ಲಿ ಇರುವಂತಹದ್ದು. ಈ ಮನಸ್ಸನ್ನ ದಾಟಬೇಕಾಗತ್ತೆ. ಅವಾಗೇನಾಗುತ್ತೆ, ಉನ್ನತ ಮನಸ್ಸನ್ನ ಸಾಧನೆಗೆ ಒಳಗು ಮಾಡಬೇಕಾಗತ್ತೆ. ಸಾಧನೆ ಏನು? ಮೊದಲನೆಯ ಸಾಧನೆಯೇ ಸದಾ ಎಚ್ಚರದ ಸ್ಥಿತಿಯಲ್ಲಿರುವಂತಹದ್ದು. ಆ ಸಾಧನೆ ಮುಂದಕ್ಕೆ ಎಲ್ಲವನ್ನ ಮಾಡ್ತಾ ಹೋಗತ್ತೆ, ಎಲ್ಲವನ್ನ ಕೈಕೊಳ್ತಾ ಹೋಗತ್ತೆ. ಸದಾ ಎಚ್ಚರದ ಸ್ಥಿತಿಯಲ್ಲೇ ಇರಬೇಕು. ಆಧ್ಯಾತ್ಮ ಮಾರ್ಗವನ್ನ ಕ್ರಮಿಸಬೇಕು ಅಂದಾಗ ಭೇದವನ್ನ ಎಣಿಸುವ ಮನಸ್ಸಿನಿಂದ, ಅಂದ್ರೆ ಸಾಧಾರಣ ಮನಸ್ಸಿನಿಂದ ಸಾಧ್ಯ ಇಲ್ಲ. ಅದ್ ಹೇಗಿರುತ್ತೆ ಅಂದ್ರೆ, ಸೆನ್ ಬುದ್ಧಿಸಮ್ಮಲ್ಲಿ ಹೇಳ್ತಾರಲ್ವಾ, ಯಾವ ರೀತಿ ಹೇಳ್ತಾರೆ ಅಂದ್ರೆ, ನಾವು ಕೂತ್ಕೊಂಡು ಇರ್ತೀವಲ್ಲ ಕುರ್ಚಿ, ಆ ಕುರ್ಚಿಯನ್ನ ಎರಡೂ ಕೈಯನ್ನ ಎತ್ತಿ ಬಳಸಿ ಎತ್ತೋದಿಕ್ಕೆ ಪ್ರಯತ್ನ ಪಟ್ಟಂತೆ. ನಾವು ಕುರ್ಚಿ ಮೇಲೆ ಕೂತಿದೀವಿ, ನಾವೇ ಆ ಕುರ್ಚಿಯ ಹಿಡಿಯನ್ನು ಹಿಡ್ಕೊಂಡು ಎತ್ತೋದಕ್ಕೆ ಪ್ರಯತ್ನ ಮಾಡುವಂತಹದ್ದು. ಆ ರೀತಿ ಇರುತ್ತೆ ನಮ್ಮ ಕೆಳ ಮನಸ್ಸಿನಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಮಾಡುವಂತಹ ಪ್ರಯತ್ನ, ನಾವು ಕುರ್ಚಿನಲ್ಲಿ ಕೂತ್ಕೊಂಡು ನಾವೇ ಕುರ್ಚಿಯನ್ನ ಎತ್ತೋದಕ್ಕೆ ಪ್ರಯತ್ನ ಮಾಡದಂತೆ ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ಪ್ರಯತ್ನ ಕೆಳ ಮನಸ್ಸಿನಲ್ಲಲ್ಲ, ಉನ್ನತ ಮನಸ್ಸಿನಲ್ಲಿ ಸಾಕ್ಬೇಕಾಗತ್ತೆ. ಆ ಮನಸ್ಸು ಎಚ್ಚರವಾಗಿರಲು ಸಾಧ್ಯವಿದೆ. ಎಚ್ಚರಿಕೆ ಏನು ಅದಕ್ಕೆ ಕಲಿಸ್ಬೇಕಾಗತ್ತೆ. ಎಚ್ಚರದ ಸ್ಥಿತಿಯಲ್ಲಿ ನಮ್ಮನ್ನ ನಾವಿದ್ದ ಅದನ್ನ ನೋಡ್ತಾ ಇದ್ದಾಗ ಅದು ಯಾವ ಆಟವನ್ನು ಆಡೋದಿಲ್ಲ, ಕೆಳಕ್ಕೆ ಇಳಿಯೋದಿಲ್ಲ. ಯಾವ ರೀತಿ ಮನಸ್ಸು ನಮ್ಮ ದುಃಖಗಳಿಗೆಲ್ಲವೂ ಕಾರಣವೋ, ಅದೇ ರೀತಿ ಅದೇ ಮನಸ್ಸು ಆನಂದದ ಬುಗ್ಗೆಯನ್ನ ಅನುಭವಿಸಲೂ ಸಾಧ್ಯವಾಗುತ್ತದೆ ಅದೇ ಮನಸ್ಸಿನಿಂದ. ಯಾವ ಮನಸ್ಸು ನಮ್ಮನ್ನ ದುಃಖ ಕೂಪಕ್ಕೆ ತಳ್ಳುತ್ತೋ, ಅದೇ ಮನಸ್ಸನ್ನ ನಾವು ಪರಿವರ್ತಿಸಿದಾಗ, ಎಚ್ಚರದ ಸ್ಥಿತಿಯಲ್ಲಿದ್ದು ಸಾಧನೆಗೆ ಒಳಪಡಿಸಿದಾಗ, ಅನಂತ ಆನಂದದ ಬುಗ್ಗೆಯನ್ನ ಅನುಭವಿಸೋದಕ್ಕೂ ಇದೇ ಮನಸ್ಸೇ ಅನುವು ಮಾಡಿಕೊಡುತ್ತೆ. ನೋಡಿ ಹೇಗಿದೆ ನಮ್ಮ ಮನಸ್ಸು, ಅದನ್ನ ಬಿಟ್ಟು ನಮಗೆ ಸಾಧನೆ ಇಲ್ಲ. ಹಾಗಾಗಿ ನಮ್ಮ ಮನಸ್ಸಿನ ಮುಖಾಂತರವೇ ನಮ್ಮ ಎಲ್ಲ ಸಾಧನೆ ನಡಿಬೇಕಾಗತ್ತೆ. ಅದಕ್ಕೆ ಮನಸ್ಸನ್ನ ಅರಿವಿನಿಂದ ನೋಡ್ತಾನೇ ಇರ್ಬೇಕಾಗತ್ತೆ. ಅದನ್ನ ಸದಾಕಾಲ ಯಾವ ರೀತಿ ಇರಬೇಕೋ ಆ ರೀತಿಯಲ್ಲೇ ಇಟ್ಕೋಬೇಕಾಗತ್ತೆ. ಇನ್ನೊಂದು ಅತ್ಯಂತ ಒಳ್ಳೆಯ ಆನಂದದ ವಿಷಯ ಏನು ಅಂದ್ರೆ, ನಮ್ಮ ಮನಸ್ಸನ್ನ ನಾವು ಹಿಡಿತದಲ್ಲಿ ಇರಿಸಿಕೊಳ್ಳಬಹುದು, ಮತ್ತು ಅದಕ್ಕೆ ಸರಿಯಾದ ತರಬೇತಿಯನ್ನೂ ಕೊಡಬಹುದು. ಅಂದ್ರೆ ಇದು ಸಾಧ್ಯ ಇದೆ, ಬೇರೆ ಪ್ರಾಣಿಗಳಿಗೆ ಇದಕ್ಕೆ ಸಾಧ್ಯವಿಲ್ಲ, ಅವುಗಳಿಗೆ ಮನಸ್ಸೇ ಹೆಚ್ಚು ಬೆಳೆದಿಲ್ಲ. ನಮಗೆ ಅಂದ್ರೆ ಮಾನವರಿಗೆ ಇರುವಂತಹ ವಿಶೇಷವಾದಂತಹ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ನಮಗೆ ಸಾಧ್ಯವಿದೆ ಅಂದ್ರೆ ನಮ್ಮ ಮನಸ್ಸನ್ನ ಶಾಂತಪಡಿಸಲೂ ಬಹುದು, ಅದನ್ನ ತಿದ್ದಲೂ ಬಹುದು, ನಮ್ಮ ಸಾಧನೆಗೆ ಅದನ್ನ ಉಪಯೋಗಿಸಿಕೊಳ್ಳಲೂ ಬಹುದು, ಸಾಧನೆಯ ಒಂದು ಸಾಧನವನ್ನಾಗಿ ಮಾಡಿಕೊಳ್ಳಲೂ ಸಾಧ್ಯವಿದೆ. ಹಾಗೆ ಮಾಡಿಕೊಂಡೆ ಎಲ್ಲರೂ ಕೂಡ ಎಷ್ಟೊಂದು ಜನ ಮುನಿಗಳಾದ್ರು, ಯತಿಗಳಾದ್ರು, ಮಹಾತ್ಮರಾದ್ರು, ಗುರುಗಳಾದ್ರು, ಜೀವನ್ಮುಕ್ತರಾದ್ರು, ಭಗವಾನ್ ಬುದ್ಧರವರೆಗೂ ಕೂಡ ಈ ಮಾನವ ಜನ್ಮದಿಂದ ಅಲ್ಲಿವರೆಗೆ ಕೂಡ ಹೋಗ್ಲಿಕ್ಕೆ ಸಾಧ್ಯವಾಯಿತು. ಮನಸ್ಸನ್ನ ಅರಿವಿನಿಂದ ನೋಡ್ತಾ ಇದ್ದಂತಹ ಇದರಿಂದ ಪ್ರಾರಂಭ ಮಾಡಿ, ಇನ್ನು ಅಪ್ರಮಾದ ಅನ್ನುವ ಹಗ್ಗದಿಂದ ಮನಸ್ಸು ಅನ್ನುವ ಆನೆಯನ್ನ ಕಟ್ಟಿಹಾಕಿ ನಮಗೆ ಬೇಕಾದಂತೆ ಕೆಲಸ ಮಾಡಿಸಿಕೊಂಡಾಗ ನಮ್ಮ ಎಲ್ಲ ಭಯಗಳು ಹೋಗುತ್ತವೆ, ನಮ್ಮ ಎಲ್ಲ ಎಲ್ಲ ಸದ್ಗುಣಗಳು ನಮ್ಮಲ್ಲಿ ನೆಲೆಸುತ್ತವೆ ಅಂತ ಬುದ್ಧ ಹೇಳ್ತಾರೆ. ಅಂದ್ರೆ ಅಪ್ರಮಾದ ಅನ್ನುವ ಹಗ್ಗದಿಂದ ಅಂದ್ರೆ ಸದಾ ಎಚ್ಚೆತ್ತ ಸ್ಥಿತಿಯಲ್ಲಿ
ಅನ್ನುವಂತ ಹಗ್ಗದಿಂದ ಮನಸ್ಸು ಅನ್ನೋ ಆನೆಯನ್ನ ಕಟ್ಟಾಕ್ಬೇಕಂತೆ. ಆನೆ ಹೇಗೆ ಎಷ್ಟು ಅದಿದ್ರೆ ಕೂಡ ಎಷ್ಟು ಉಪಯೋಗಕರ. ಅದೇ ರೀತಿಯಲ್ಲಿ ಅದು ಹಾವಳಿ ಶುರು ಮಾಡಿದ್ರೆ ಏನೆಲ್ಲ ದಾಂಧಲೆಯನ್ನ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ನಮ್ಮ ಮನಸ್ಸು ಆನೆ ತರಹ, ಈ ಆನೆಯನ್ನ ಒಂದು ಹಗ್ಗದಿಂದ ಕಟ್ಟಾಕ್ಬೇಕು. ಯಾವ್ದು ಹಗ್ಗ ಅಂತಂದ್ರೆ ಅಪ್ರಮಾದ, ಅಂದ್ರೆ ಎಚ್ಚರದ ಸ್ಥಿತಿ. ಎಚ್ಚರ ಅನ್ನುವಂತಹ ಹಗ್ಗದಿಂದ ಈ ಒಂದು ಆನೆಯನ್ನ ಕಟ್ಟಿ ಹಾಕಿದಾಗ ಬೇಕಾದಂತೆ ಕೆಲಸ ಮಾಡಿಸಿಕೊಳ್ಳಬಹುದು. ಅವಾಗೇನಾಗತ್ತೆ ಅಂದ್ರೆ ಎಲ್ಲ ಭಯವೂ ದೂರವಾಗತ್ತೆ, ಎಲ್ಲ ಸದ್ಗುಣಗಳು ನಮ್ಮಲ್ಲಿ ನೆಲೆಸಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಭಗವಾನ್ ಬುದ್ಧರು ಒಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಡೂ ನಾಟ್ ಟ್ರಸ್ಟ್ ಯುವರ್ ಮೈಂಡ್, ಓನ್ಲಿ ವೆನ್ ಯು ಹ್ಯಾವ್ ಬಿಕಮ್ ಅನ್ ಅರ್ಹತ್ ಯು ಕ್ಯಾನ್ ಟ್ರಸ್ಟ್ ಇಟ್ ಅಂತ ಹೇಳ್ತಾರೆ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ, ಮನಸ್ಸನ್ನ ನೀವು ನಂಬಬೇಡಿ ಎಲ್ಲಿವರೆಗೆ ಅಂದ್ರೆ, ನೀವು ಅರ್ಹತ್ ಪದವಿಯನ್ನು ತಲುಪುವವರೆಗೂ ಕೂಡ ಮನಸ್ಸನ್ನ ನಂಬಬೇಡಿ. ಯಾಕೆಂದ್ರೆ ಅಲ್ಲಿವರೆಗೆ ಮನಸ್ಸು ಯಾವಾಗ ಬೇಕಾದ್ರೂ ಪ್ರಮಾದಕ್ಕೆ ಜಾರಿ ಬೀಳುವ ಅವಕಾಶವಿದೆ. ಒಂದು ಸಾರಿ ಅರ್ಹತ್ ಪದವಿಯನ್ನ ಪಡೆದರೆ ಆಮೇಲೆ ನಿಮ್ಮ ಮನಸ್ಸು ಏನು ಜಾರಿ ಬೀಳುವ ಸಾಧ್ಯತೆ ಇಲ್ಲ. ಅದರಿಂದ ಡೋ ನಾಟ್ ಟ್ರಸ್ಟ್ ಯುವರ್ ಮೈಂಡ್, ಓನ್ಲಿ ವೆನ್ ಯು ಹ್ಯಾವ್ ಬಿಕಮ್ ಅನ್ ಅರ್ಹತ್ ಯು ಕ್ಯಾನ್ ಟ್ರಸ್ಟ್ ಇಟ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಪ್ರಮಾದಕ್ಕೆ ಜಾರೋ ಅಂತ ಅವಕಾಶ ಯಾವಾಗ್ಲೂ ಇರುತ್ತೆ. ಎಷ್ಟು ನೀವು ಎಚ್ಚೆತ್ತ ಸ್ಥಿತಿಯಲ್ಲಿ ಇರ್ತೀರಾ ಅಷ್ಟರ ಮಟ್ಟಿಗೆ ಜಾರುವಿಕೆ ಅನ್ನೋದು ಕಡಿಮೆ ಆಗ್ತೆ ಅಂತ. ಅದರಿಂದ ಸದಾ ಅಪ್ರಮಾದದಲ್ಲಿ ಇರಿ ಅಂದ್ರೆ, ಅಂದ್ರೆ ಅರಿವಿನಿಂದ ಇರಿ ಅಂತ ಬುದ್ಧರು ಹೇಳ್ತಾ ಇದ್ರು. ಅಂದ್ರೆ ನಾಲ್ಕನೇ ದೀಕ್ಷೆ ಆದ ಮೇಲಷ್ಟೇ ನಮ್ಮ ಮನಸ್ಸನ್ನ ನಂಬಬಹುದೇ ಹೊರತು ಅಲ್ಲಿಯವರೆಗೆ ನಮ್ಮ ಮನಸ್ಸನ್ನ ನಂಬುವಂತಿಲ್ಲ. ನಮ್ಮಲ್ಲಿ ಸಮ್ಯಕ್ ಸತಿ, ಜಾಗೃತಿ, ಅರಿವು, ಎಚ್ಚರದ ಸ್ಥಿತಿ ಅಂತ ಏನೆಲ್ಲ ಕರಿತೇವೆ ಅಂದ್ರೆ ಅರಿವಿನ ಸ್ಥಿತಿ ಇದೆಯಲ್ಲ, ಅದು ನಾಲ್ಕು ರೀತಿಯ ಅಲ್ಲಿ ಎಚ್ಚರವಾಗಿರ್ಬೇಕು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಹೇಗೆ ಎಚ್ಚರವಾಗಿರೋದು, ಎಚ್ಚರ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಹೇಳ್ತಲ್ವಾ, ಅದಕ್ಕೆ ಉತ್ತರವನ್ನ ಭಗವಾನ್ ಬುದ್ಧರು ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾಲ್ಕು ರೀತಿಯಲ್ಲಿ ನಾವು ಸದಾಕಾಲ ಜಾಗೃತರಾಗಿರ್ಬೇಕು. ಮೊದಲನೇದು ಕಾಯಾನುಪಶ್ಯನ, ಎರಡನೇದು ವೇದನಾನುಪಶ್ಯನ, ಮೂರನೇದು ಚಿತ್ತಾನುಪಶ್ಯನ, ನಾಲ್ಕನೇದು ಧಮ್ಮಾನುಪಶ್ಯನ. ಮೊದಲನೇದೇನು ಕಾಯಾನುಪಶ್ಯನ ಅಂದ್ರೆ ಏನು ಅಂದ್ರೆ, ದೇಹದ ಕ್ರಿಯೆಗಳನ್ನ ಕುರಿತು ಎಚ್ಚರದ ಸ್ಥಿತಿ. ಅಂದ್ರೆ ಸಾಧಕ ಆರಾಮವಾಗಿ ಕುಳಿತು ತನ್ನ ಶರೀರವನ್ನ, ತನ್ನ ಒಂದು ದೇಹವನ್ನ ನೋಡ್ಕೊಳ್ಬೇಕಾಗತ್ತೆ, ಉಸಿರಾಟವನ್ನ ದೇಹವನ್ನ ನೋಡ್ಕೊಳ್ಬೇಕಾಗತ್ತೆ ಕುರಿತು ಎಚ್ಚರದ ಸ್ಥಿತಿ. ಸಾಧಕನು ತಪೋವಂತನು, ಪ್ರಜ್ಞಾವಂತನು, ಸ್ಮೃತಿವಂತನು ಆಗಿದ್ದು ಆ ದೇಹದ ಅರಿವನ್ನ ದೇಹದಲ್ಲಿಯೇ ಮಾಡಿಕೊಳ್ಳುವುದು, ಅಂದ್ರೆ ಕಾಯದಲ್ಲಿಯೇ ಕಾಯದ ಅರಿವನ್ನುಂಟು ಮಾಡಿಕೊಳ್ಳುತ್ತಾ ವಿಹರಿಸುವುದು, ಅಂದ್ರೆ ತನ್ನನ್ನ ತಾನು ನೋಡ್ಕೊಳ್ತಾ ಯಾವುದೇ ಒಂದು ಪೂರ್ವಗ್ರಹ ಪೀಡಿತರ ಅಲ್ಲದೆ ಸುಮ್ಮನೆ ಏನ್ ಆಗ್ತಾ ಇದೆ ಅನ್ನೋದನ್ನ ಆ ಅರಿವಿನಿಂದ ಇದ್ದು ತನ್ನೇ ತಾನು ನೋಡಿಕೊಳ್ಳುವಂತಹ ಸ್ಥಿತಿ ವಿಪಶ್ಯಣ. ಅದನ್ನ ನೋಡ್ತಾ ಹೋದಾಗ ನಮ್ಮ ಉಚ್ಛ್ವಾಸ, ನಮ್ಮ ನಿಶ್ವಾಸ ಅಂದ್ರೆ ಉಸಿರಾಟ, ಉಸಿರಾಟ ಒಳಗಡೆ ಉಸಿರು ಹೋಗ್ತಾ ಇದೆ, ಉಸಿರು ಈಚೆ ಬರ್ತಾ ಇದೆ, ಇವುಗಳನ್ನ ಗಮನಿಸುವುದರಿಂದ ಅದರ ಮುಖಾಂತರ ಕಾಯದ ಅರಿವನ್ನ ಪಡಿಬಹುದು. ಅಂದ್ರೆ ನಮ್ಮ ಶರೀರದ ಅರಿವನ್ನ ಪಡ್ಕೋಬಹುದು. ನಮ್ಮ ಶರೀರ ಅನಿತ್ಯವಾದದ್ದು ಅನ್ನುವಂತಹ ಅರಿವು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹೇಗೆ ನಮ್ಮನ್ನ ನಾವು ನೋಡ್ತಾ ನೋಡ್ತಾ ಎಷ್ಟು ಸರಿಯಾದ ರೀತಿಯಲ್ಲಿ ನಮ್ಮನ್ನ ನಾವು ನೋಡ್ತಾ ಹೋಗ್ತೀವೋ, ನಮ್ಮ ಶರೀರವನ್ನ ತಲೆಯಿಂದ ಕಾಲಿನವರೆಗೂ, ಕಾಲಿಂದ ತಲೆಯವರೆಗೂ ನಾವು ಯಾವಾಗ ಅದನ್ನ ಗಮನಿಸೋದಿಕ್ಕೆ ಪ್ರಾರಂಭ ಮಾಡ್ತೀವೋ, ನಮ್ಮ ಉಸಿರಾಟವನ್ನ ಗಮನಿಸೋದಿಕ್ಕೆ ಪ್ರಾರಂಭ ಮಾಡ್ತೀವೋ, ಅವಾಗ ನಮ್ಮ ಈ ಒಂದು ಶರೀರ ಅನಿತ್ಯ ಅನ್ನುವ ಅರಿವು ನಮಗೆ ಸಿಕ್ಕತ್ತೆ. ಅದಕ್ಕೆ ಶರಣರು ಹೇಳ್ತಿದ್ದು, ನಿನ್ನ ಕಾಯದ ಕತ್ತಲೆಯ ಕಳೆಯಯ್ಯ ಅಂತ ಹೇಳಿ, ನನ್ನ ಈ ಕಾಯ ಅಂದ್ರೆ ಈ ಶರೀರದ ಕತ್ತಲೆ ಇದೆಯಲ್ಲ ಅದನ್ನ ಕಳೆಯಪ್ಪ ಅಂತ ಹೇಳಿ ಅವರು ಬೇಡ್ಕೊಳ್ತಾ ಇದ್ರು ಶಿವನನ್ನ, ಕಾಯದ ಕತ್ತಲೆಯ ಕಳೆಯಯ್ಯ ಅಂತ. ಹೀಗೆ ನಾವು ವಿಶೇಷವಾಗಿ ನೋಡ್ಕೊಳ್ಳೋದ್ರಿಂದ ನಾವು ಆ ಕಾಯಾನುಪಶ್ಯನ ಅದನ್ನ ಮಾಡಬಹುದು. ಎರಡನೇದಾಗಿ ವೇದನಾನುಪಶ್ಯನ, ಅಂದ್ರೆ ಸುಖ ದುಃಖಗಳ ಸಂವೇದನೆಯನ್ನ ಅರಿಯುವುದು. ಆಸಕ್ತಿ ರಹಿತ ಸ್ಥಿತಿಯಲ್ಲಿ ಅಂದ್ರೆ ಸುಖ ಆಗ್ತಾ ಇದೆ ಅನ್ನುವ ಖುಷಿ ಆಗ್ಲಿ, ಒಂದು ನೋವಾಗ್ತಾ ಇದೆ, ಜೋಮ್ ಹಿಡಿತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನುವ ದುಃಖವಾಗಲಿ ಯಾವುದೂ ಇಲ್ಲದೆ ಆಸಕ್ತಿ ರಹಿತವಾಗಿ ಸುಖ ದುಃಖಗಳ ಸಂವೇದನೆಯನ್ನ ನಮ್ಮ ಈ ಒಂದು ಶರೀರದಲ್ಲಿಯೇ ಅನುಭವಿಸುವಂತಹದ್ದು, ಅದನ್ನ ಪ್ರಜ್ಞೆಯಿಂದ ಅರಿಯಬೇಕು. ತನ್ನಲ್ಲಿ ಕೇವಲ ಸಂವೇದನೆಗಳಿವೆ ಮತ್ತು ಯಾವ ಅಹಂ ಆಗಲಿ, ಯಾವ ಈ ಸಂವೇದನೆಗಳನ್ನ ಅನುಭವಿಸುವವನಾಗಲಿ ಇಲ್ಲ ಅನ್ನೋದು ಪ್ರಜ್ಞೆಯಿಂದ ಅರ್ಥ ಆಗತ್ತೆ. ಬರೀ ಸಂವೇದನೆಗಳಿದೆ ಅದನ್ನ ನಾನು ಅನುಭವಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಅನುಭವಿಸುವವ ಅವನೇ ಇಲ್ಲ.
ಅನ್ನೋದನ್ನ ಪ್ರಜ್ಞೆಯಿಂದ ಅರ್ಥ ಮಾಡ್ಕೊಂಡಾಗ ನಾನು ಅನ್ನುವ ಕೇಂದ್ರ ಹೊರಟು ಹೋಗುತ್ತೆ, ಅಹಂ ಅನ್ನೋದು ಹೊರಟು ಹೋಗುತ್ತೆ. ನಾನು ಅನ್ನುವ ಕೇಂದ್ರ ಇಲ್ಲದೆ ಹೋದರೆ ಆಗ ಮಾತ್ರ ಯಾವ ಯಾವ ವೇದನೆಗಳು ಅವು ಹೇಗಿದೆಯೋ ಹಾಗೆಯೇ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ, ಅಲ್ಲಿವರೆಗೆ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇದು ವೇದನಾ ಅನುಪಶ್ಯನ, ಅಂದ್ರೆ ನಾನು ಅಹಮ್ಮನ್ನ ಕಳಚಿಕೊಳ್ಳಲಿಕ್ಕೆ ಈ ವೇದನಾ ಅನುಪಶ್ಯನ ನಮ್ಗೆ ಅತ್ಯಂತ ಸಹಕಾರಿಯಾಗತ್ತೆ, ಸಹಾಯ ಮಾಡ್ತಾ ಹೋಗುತ್ತೆ. ಮೂರನೇದಾಗಿ ಚಿತ್ತಾನುಪಶ್ಯನ. ಚಿತ್ತಾನುಪಶ್ಯನ ಅಂತಂದ್ರೆ ನಮ್ಮಲ್ಲಿನ ರಾಗ ದ್ವೇಷಗಳ ಸಹಿತ ಮೋಹವನ್ನ ಕೂಡ ಚಿತ್ತದಲ್ಲಿ ಇದೆ ಅನ್ನೋದನ್ನ ಪ್ರಜ್ಞೆಯಿಂದ ಅರ್ಥ ಮಾಡ್ಕೊಳ್ಳುವಂತಹದ್ದು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ರಾಗ ದ್ವೇಷ ಮೋಹಗಳಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಚಿತ್ತಾನುಪಶ್ಯನ. ರಾಗ ದ್ವೇಷ ಮತ್ತು ಮೋಹಗಳಿಲ್ಲದಿದ್ದಾಗ ಅದೆಲ್ಲ ಇಲ್ಲದಿರುವ ಚಿತ್ತವನ್ನ ಅರ್ಥ ಮಾಡ್ಕೊಳ್ತಾನೆ. ಚಿತ್ತ ಅವಾಗ ಪರಿಪೂರ್ಣವಾಗಿ ಪ್ಯೂರ್ ಆದಂತಹ ಒಂದು ಸ್ಥಿತಿಯಲ್ಲಿ ಇರತ್ತೆ, ಸಂಪೂರ್ಣ ಮೌನ ಮನಸ್ಸು. ಕೃಷ್ಣಜಿಯವ್ರದ್ದು ಇರ್ತಿತ್ತಲ್ಲ, ವಾರಗಟ್ಲೆ ಒಂದು ತಾಟೆ ಬರ್ತಿರ್ಲಿಲ್ವಂತೆ. ಇಡೀ ಕಾಡಿನಲ್ಲಿ ಎಷ್ಟು ದೂರ ಬೇಕೋ ಅಷ್ಟು ದೂರ ನಡ್ಕೊಂಡು ಹೋಗಿ ಎಲ್ಲವನ್ನ ಗಮನಿಸುತ್ತಾ ನಡ್ಕೊಂಡು ಹೋಗಿ ವಾಪಸ್ ನಡ್ಕೊಂಡು ಬರ್ತಿದ್ರಂತೆ. ಒಂದು ಆಲೋಚನೆಯೂ ಇಲ್ಲದಂತಹ ಸ್ಥಿತಿ ಹೇಗಿತ್ತು ಅವ್ರದ್ದು? ಚಿತ್ತಾನುಪಶನ ಎಲ್ಲವೂ ಕೂಡ ಅಂದ್ರೆ ಯಾವುದು ಕೂಡ ಅವ್ರು ಮಾಡ್ಲಿಲ್ಲ, ಅವರ ಇದ್ದಂತಹ ಸ್ಥಿತಿಯೇ ಆಗಿತ್ತು. ಹೀಗೆ ಚಿತ್ತದ ಒಂದು ಅರಿವನ್ನ ಪಡ್ಕೊಳ್ತಾನೆ. ಚಿತ್ತದ ಸ್ವಭಾವ ಉತ್ಪತ್ತಿ ಮತ್ತು ವ್ಯಯವಾದದ್ದು, ಅಂದ್ರೆ ಅದು ಅನಿತ್ಯ ಅನ್ನೋದು ಅರ್ಥ ಆಗತ್ತೆ. ಅಂದ್ರೆ ಅದು ಹುಟ್ಟುತ್ತೆ ಮತ್ತೆ ಹೊರಟು ಹೋಗುತ್ತೆ ಅನ್ನೋದು ನಮ್ಮ ಪ್ರಜ್ಞೆಗೆ ಅರ್ಥವಾಗತ್ತೆ, ಮನಸ್ಸಿಗಲ್ಲ, ಪ್ರಜ್ಞೆಗೆ ಅರ್ಥವಾಗತ್ತೆ. ಅನಿತ್ಯ ಎಲ್ಲವೂ, ಅಂದ್ರೆ ಉತ್ಪತ್ತಿಯೂ ಆಗತ್ತೆ ವ್ಯಯವೂ ಆಗತ್ತೆ ಎಲ್ಲವೂ ಅನ್ನೋದು ಅರ್ಥ ಆಗತ್ತೆ. ಅದನ್ನ ಅನಿಚ್ಚ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅದನ್ನು ಪ್ರಜ್ಞೆಯಿಂದ ಅರ್ಥ ಮಾಡ್ಕೊಳ್ತೀವಿ. ಎಲ್ಲಿವರೆಗೆ ಕೇವಲ ಜ್ಞಾನ ಮತ್ತು ಅರಿವು ಅವನಲ್ಲಿ ಪ್ರತಿಷ್ಠಿತವಾಗಿರುತ್ತದೆಯೋ ಅಲ್ಲಿವರೆಗೆ ಅವನು ಚಿತ್ತಕ್ಕೆ ಅಂಟ್ಕೊಳ್ಳೋದಿಲ್ಲ, ಆ ಚಿತ್ತದಿಂದ ಅವನು ಬಿಡುಗಡೆಯನ್ನ ಪಡ್ಕೊಂಡಿರ್ತಾನೆ. ಇದು ಚಿತ್ತಾನುಪಶ್ಯನ. ಕೊನೆಯದು ಧಮ್ಮಾನುಪಶ್ಯನ, ಇನ್ನೂ ಒಂದು ಪಶ್ಯನ ಉಳಿದಿದೆ. ಅಂದ್ರೆ ನಮ್ಮನ್ನ ನಾವು ಅರಿವಿನಿಂದ ನೋಡಿಕೊಳ್ಳುವುದು ಉಳಿದಿದೆ. ಯಾವುದು ಅಂದ್ರೆ ಧಮ್ಮಾನುಪಶ್ಯನ. ಯಾವುದಿದು ಅಂದ್ರೆ ನಾಲ್ಕು ಮಹಾಸತ್ಯಗಳಲ್ಲಿ ಧರ್ಮವನ್ನ ಅರ್ಥ ಮಾಡಿಕೊಳ್ಳುವುದು. ಅಂದ್ರೆ ದುಃಖ ಅಂದ್ರೆ ಏನು ಅನ್ನೋದನ್ನ ಅದು ಹೇಗಿದೆಯೋ ಹಾಗೆ ಅದನ್ನ ಪ್ರಜ್ಞೆಯಿಂದ ಅರ್ಥ ಮಾಡ್ಕೊಳ್ಳುವಂತಹದ್ದು. ಎರಡನೇದಾಗಿ ದುಃಖಕ್ಕೆ ಕಾರಣವನ್ನ ಪ್ರಜ್ಞೆಯಿಂದ ಅರ್ಥ ಮಾಡ್ಕೊಳ್ಳೋದು. ಈಗಾಗ್ಲೆ ರಾಗ ದ್ವೇಷ ಮೋಹಗಳನ್ನ ಬಿಟ್ಟಾಗಿದೆ, ಹಾಗಾಗಿ ಇಲ್ಲಿ ಪ್ರಜ್ಞೆಯಿಂದ ಅದರ ಆ ದುಃಖಕ್ಕೆ ಕಾರಣವನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ಮತ್ತೆ ಇದೇ ದುಃಖ ನಿವಾರಣೆ ಅನ್ನೋದು ಅರ್ಥ ಆಗತ್ತೆ. ದುಃಖ ನಿವಾರಣೆಯ ಮಾರ್ಗವನ್ನ ಅದು ಹೇಗಿದೆಯೋ ಹಾಗೆಯೇ ಅರ್ಥ ಮಾಡಿಕೊಳ್ಳುವುದು. ಆಗ ಅವನಲ್ಲಿ ಕೇವಲ ಜ್ಞಾನ, ಕೇವಲ ಅರಿವು ಮಾತ್ರ ಇರುವವರೆಗೆ ಅವನು ಈ ಪ್ರಪಂಚದ ಯಾವುದಕ್ಕೂ ಅಂಟಿಕೊಳ್ಳದೆ ಕೇವಲ ಅರಿವಿನ ಸ್ವರೂಪವಾಗಿಯೇ ಇರ್ತಾನೆ. ಅರಿವನ್ನ ಬಿಟ್ಟು ಬೇರೇನು ಇಲ್ಲ, ಬರೀ ಅರಿವು. ಆ ಸ್ಥಿತಿಯಲ್ಲಿ ಒಬ್ಬ ಯೋಗಿ ಇರಬಲ್ಲ ಅಂತಹ ಒಂದು ಸ್ಥಿತಿ, ಪ್ರಜ್ಞಾವಂತ ಯೋಗಿ ಇರಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಸಾಧಕ ಈ ಲೋಕದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ಧರ್ಮಗಳಲ್ಲಿ ಧರ್ಮವನ್ನ ಪ್ರಜ್ಞೆಯಿಂದ ಅರಿಯುತ್ತಾನೆ. ಆವಾಗ ಎಲ್ಲೆಡೆಯೂ ಜ್ಞಾನವೇ ಜ್ಞಾನವೇ ಜ್ಞಾನವೇ, ಇನ್ನೇನು ಉಳಿದಿರೋದಿಲ್ಲ, ಎಲ್ಲವೂ ಜ್ಞಾನ ಸ್ವರೂಪದಿಂದ ನಮ್ಗೆ ಕಾಣಿಸ್ತಾ ಇರುತ್ತೆ. ಅಂತಹ ಒಂದು ಸ್ಥಿತಿ ಧಮ್ಮಾನುಪಶ್ಯನದಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇವು ಮೊದಲನೇದಾಗಿ ಕಾಯಾನುಪಶ್ಯನ, ವೇದನಾನುಪಶ್ಯನ, ಚಿತ್ತಾನುಪಶ್ಯನ, ಆದ ನಂತರ ಧಮ್ಮಾನುಪಶ್ಯನಕ್ಕೆ ನಾವು ಹೋಗ್ಬೇಕಾಗತ್ತೆ. ಸಾಧಕರ ಜೀವಿತ ಪರಿಶುದ್ಧ ಆಗಲಿಕ್ಕೆ, ಶೋಕ ಮತ್ತು ಪರಿತಾಪಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ, ಶಾರೀರಿಕ ಮತ್ತು ಮಾನಸಿಕ ದುಃಖಗಳನ್ನ ನಿವಾರಿಸ್ಕೊಳ್ಳೋದಿಕ್ಕೆ, ಸತ್ಯ ಮಾರ್ಗದಲ್ಲಿ ನಡೆಯೋದಿಕ್ಕೆ ಮತ್ತು ನಿರ್ವಾಣ ಮಾರ್ಗದಲ್ಲಿ ನಡೆಯೋದಿಕ್ಕೆ ಒಂದೇ ಒಂದು ಇದೆ ಸಾಧನೆ, ಏನು ಅಂದ್ರೆ ಅದು ಅಪ್ರಮಾದ. ಅಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ, ಶೋಕದಿಂದ ತಪ್ಪಿಸ್ಕೊಳ್ಳಕ್ಕೆ, ಪರಿತಾಪಗಳಿಂದ ತಪ್ಪಿಸ್ಕೊಳ್ಳಕ್ಕೆ, ಶರೀರದ ಮತ್ತು ಮಾನಸಿಕ ದುಃಖಗಳಿಂದ ದೂರ ಇರ್ಲಿಕ್ಕೆ, ಸತ್ಯವಾದ ಮಾರ್ಗದಲ್ಲಿ ನಡೆಯೋದಿಕ್ಕೆ ಮತ್ತು ನಿರ್ವಾಣದ ಮಾರ್ಗದಲ್ಲಿ ಸಾಧನೆ ಮಾಡ್ಲಿಕ್ಕೆ ಒಂದೇ ಒಂದು ಸಾಧನೆ ಇದೆ, ಅರಿವಿನ ಮಾರ್ಗ, ಎಚ್ಚರಿಕೆಯ ಮಾರ್ಗ. ಭಗವಾನ್ ಬುದ್ಧರು ಜನರಿಗೆ ಬೋಧಗಳನ್ನ ಕೊಟ್ಟಾಗ ಅನೇಕ ಕಡೆಗಳಲ್ಲಿ ಅಪ್ರಮಾದದ ಬಗ್ಗೆ ತಿಳಿಸ್ತಾರೆ. ಅಪ್ರಮಾದದ ಬಗ್ಗೆ ಅನೇಕ ಶ್ಲೋಕಗಳು ಧಮ್ಮಪದದಲ್ಲಿ ಕೂಡ ಸಿಗ್ತದೆ. ಅದರಲ್ಲಿ ಹೇಳ್ತಾರೆ, ಮುಖ್ಯವಾದದ್ದನ್ನ ನೋಡೋಣ. ಅದರಲ್ಲಿ ಏನ್ ಹೇಳ್ತಾರೆ, ಅಪಮಾದೋ ಅಮತ ಪದಂ, ಪಮಾದೋ ಮಚ್ಚನೋ ಪದಂ, ಅಪಮತ್ತಾನ ಮೀಯಂತಿ ಏ ಪಮತ್ತ ಯಥಾಮತ ಅಂತಾರೆ. ಅಂದ್ರೆ ಎಚ್ಚರಿಕೆಯಿಂದ ಇರುವಿಕೆಯೇ ಅಮೃತತ್ವದ ಹಾದಿ, ಎಚ್ಚರಿಕೆ ಇಲ್ಲದಿರುವಿಕೆ ಸಾವಿನ ಹಾದಿ. ಎಚ್ಚರಿಕೆಯಿಂದ ಇರುವವರು ಸಾಯುವುದಿಲ್ಲ,
ಎಚ್ಚರಿಕೆ ಇಲ್ಲದಿರುವವರು ಬದುಕಿದ್ದರೂ ಸತ್ತಂತಿರುತ್ತಾರೆ. ಅಂದ್ರೆ ಪ್ರಾಪಂಚಿಕವಾಗಿ ಬದುಕಿರ್ತಾರೆ ಅವರು, ಇಲ್ಲ ಅಂತಲ್ಲ, ಆದರೆ ಆಧ್ಯಾತ್ಮಿಕವಾಗಿ ಆತ್ಮನಿಗಾಗಿ ಬದುಕದೇ ಇರೋದ್ರಿಂದ ಅವರು ಸತ್ತಂತೆಯೇ ಇರ್ತಾರೆ ಅಂತ ಹೇಳ್ತಾರೆ. ಅಮರತ್ವ ಅಂದ್ರೆ ಇಲ್ಲಿ ನಿರ್ವಾಣ. ನಿರ್ವಾಣ ಪಡೆದವರು ಹುಟ್ಟು ಸಾವಿನ ಚಕ್ರದಿಂದಲೇ ಬಿಡುಗಡೆಯನ್ನ ಹೊಂದಿರ್ತಾರೆ. ಬುದ್ಧರು ಎಷ್ಟು ಕಡೆಗಳಲ್ಲಿ ಹೇಳ್ತಾರೆ ಅಂದ್ರೆ, ಎಚ್ಚೆತ್ತ ಸ್ಥಿತಿಯಲ್ಲಿರಿ, ಎಚ್ಚೆತ್ತ ಸ್ಥಿತಿಯಲ್ಲಿರಿ, ಅರಿವಿನಿಂದ ಇರಿ ಅಂತ ಹೇಳ್ತಾ ಇರ್ತಾರೆ. ಬುದ್ಧರು ಹೇಳ್ತಾರೆ, ಎಚ್ಚರಿಕೆಯಲ್ಲಿರುವ ಈ ವಿಶೇಷವನ್ನ ಜ್ಞಾನಿಗಳು ಅರ್ಥ ಮಾಡಿಕೊಂಡಾಗ ಎಚ್ಚರಿಕೆಯಲ್ಲಿ ಆನಂದವನ್ನ ಪಡೀತಾರೆ ಅಂತಾರೆ. ಯಾಕೆಂದ್ರೆ ಆನಂದದ ಸ್ಥಿತಿ ಅನ್ನೋದು ಮುಕ್ತಿಯ ಸ್ಥಿತಿ, ಆನಂದವನ್ನ ಪಡೀತಾರೆ. ಮತ್ತು ಆ ಜ್ಞಾನಿಗಳು ಶ್ರೇಷ್ಠರು ನಡೆದ ಹಾದಿಯಲ್ಲಿ ತಾವೂ ನಡೆದು ಆನಂದವನ್ನು ಹೊಂದುತ್ತಾರೆ. ಅಂದ್ರೆ ಸಾಧನೆ ಮುಂದುವರೆದು ಬಿಡುತ್ತೆ. ಎಚ್ಚೆತ್ತ ಸ್ಥಿತಿಯಲ್ಲಿದ್ದಾಗ ಸಾಧನೆ ಬಹಳಷ್ಟು ಮುಂದುವರಿಯುತ್ತೆ. ಸದಾಕಾಲ ಧ್ಯಾನಶೀಲರಾಗಿ, ಸತತ ಅರಿವಿನಿಂದ ಇರಲು ಪ್ರಯತ್ನಶೀಲರಾಗಿ ನಿಬ್ಬಾಣ ಅಂದ್ರೆ ನಿರ್ವಾಣವನ್ನ ಹೊಂದುತ್ತಾರೆ. ಅಂದ್ರೆ ಯಾವಾಗ್ಲೂ ಧ್ಯಾನಶೀಲರಾಗಿರ್ತಾರೆ. 24 ಗಂಟೆಯೂ ಧ್ಯಾನ, ಧ್ಯಾನಕ್ಕೆ ಅಂತ ಕುಳಿತು ಕಣ್ಮುಚ್ಚಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಮಾಡುವ ಎಲ್ಲ ಕ್ರಿಯೆಯು ಆ ಕ್ಷಣ ಕ್ಷಣದಲ್ಲಿದ್ದಾಗ, ಕ್ಷಣ ಕ್ಷಣದ ಅರಿವಿನಿಂದ ಮಾಡ್ತಾ ಇದ್ದಾಗ ಎಲ್ಲವೂ ಧ್ಯಾನವೇ ಆಗಿರುತ್ತೆ. 24 ಗಂಟೆಯೂ ಧ್ಯಾನದ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯವಿದೆ. ಆಗ ಬಂಧನದಿಂದ ಮುಕ್ತರಾಗ್ತಾರೆ. ಅದು ಎಣೆ ಇಲ್ಲದ ಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೆ ಅವು ಬೆಲೆ ಕಟ್ಟಕ್ಕಾಗಲ್ಲ, ಅದಕ್ಕೊಂದು ಎಲ್ಲ ಇಲ್ಲ, ಎಲ್ಲ ಅಂತಹ ಒಂದು ಸ್ಥಿತಿಗೆ ನಾವು ತಲುಪುತ್ತೀವಿ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಎಚ್ಚರದ ಸ್ಥಿತಿಯನ್ನ ಅಮೂಲ್ಯವಾದ ಐಶ್ವರ್ಯದಂತೆ ಕಾಪಾಡ್ಕೊಳ್ಬೇಕು ಅವ್ರು ಹೇಳೋದು. ಹೌದು, ಅಕ್ಕ ಮಹಾದೇವಿ ಹೇಳ್ತಾರೆ, ಅರಿವು ಕಣ್ತೆರೆಯದವರಲ್ಲಿ ಆರತಿಯ ನೊಲ್ಲಯ್ಯ ನೀನು. ಅಂದ್ರೆ ಅರಿವು ಎಷ್ಟು ಮುಖ್ಯ ಅನ್ನೋದನ್ನ ಅಕ್ಕನ ವಚನಗಳಲ್ಲಿ ಕೂಡ ನಾವು ನೋಡ್ಬಹುದು. ಅರಿವು ಕಣ್ತೆರೆಯದವರಲ್ಲಿ ನೀನು ಆರತಿನ ಬೇಡ ಅಂತ ಹೇಳ್ತೀಯಲ್ಲಪ್ಪ ನೀನು ಅಂತ ಅವರು ಶಿವನಿಗೆ, ಅಂದ್ರೆ ಈ ಏಕ ಚೈತನ್ಯಕ್ಕೆ ಹೇಳ್ತಾರೆ. ಹಾಗೆ ಎಚ್ಚರದ ಸ್ಥಿತಿಯನ್ನ ಒಂದು ಐಶ್ವರ್ಯ ಅಂತ ಕಾಪಾಡ್ಕೊಳ್ಬೇಕು. ಎಚ್ಚರಿಕೆಯೇ ನಿಜವಾದಂತಹ ಐಶ್ವರ್ಯ. ಆಧ್ಯಾತ್ಮದಲ್ಲಿ ಮುಂದೆ ಹೋಗೋದಿಕ್ಕೆ ಈ ಅರಿವು ದಾರಿಯನ್ನ ತೋರಿಸುವಂತಹದ್ದು. ಈ ಅರಿವು ಹೇಗಿರುತ್ತೆ ಅಂದ್ರೆ, ಒಂದು ಬೆಂಕಿಯ ತರಹ ಇರುತ್ತೆ. ನಮ್ಮ ಎಲ್ಲ ಸಂಕೋಲೆಗಳನ್ನ, ಅಂದ್ರೆ ಕಾಮ, ಕ್ರೋಧ ಇತ್ಯಾದಿ ಅರಿಷಡ್ವರ್ಗಗಳು ಹಾಗೂ ಬೇಡದ ಎಲ್ಲವನ್ನ ಕೂಡ ಸುಟ್ಟು ಹಾಕ್ಬಿಡುತ್ತೆ. ಏನೇನು ಬೇಡವೋ ಅದನ್ನ ಸುಟ್ಟು ಹಾಕೋದು ಯಾವುದು ಅಂದ್ರೆ ಈ ಒಂದು ಅರಿವು, ಎಚ್ಚೆತ್ತ ಸ್ಥಿತಿ ಹಾಗೂ ಬೇಡದ ಎಲ್ಲ ಸುಟ್ಟು ಹಾಕಿ ಆಗ ಬಿಡುಗಡೆ ಅನ್ನೋದು ನಮ್ಗೆ ಸಿಗತ್ತೆ. ಹೀಗೆ ಅನೇಕ ರೀತಿಯಲ್ಲಿ, ಅನೇಕ ವೇಳೆಗಳಲ್ಲಿ ಅನೇಕರಿಗೆ ಭಗವಾನ್ ಬುದ್ಧರು ಅಪ್ರಮಾದದ ಕುರಿತ ಬೋಧೆಯನ್ನ ಕೊಟ್ಟಿದ್ದಾರೆ. ಅಪ್ರಮಾದದಲ್ಲಿರುವಂತಹ ವ್ಯಕ್ತಿ ಸದಾಕಾಲ ಆನಂದದಲ್ಲಿರ್ತಾನೆ, ಅವನು ಪತಿತನಾಗುವುದೇ ಇಲ್ಲ. ಅಂದ್ರೆ ಅವನು ಕೆಳಗೆ ಬೀಳಲಾರ, ಅವನ ಮನಸ್ಸು ದಾರಿಯನ್ನು ತಪ್ಪಿಸೋದಿಲ್ಲ ಅವನಿಗೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಪ್ರಮಾದ ಅಂದ್ರೆ ಆ ಕ್ಷಣದಲ್ಲಿ ಜೀವಿಸುವುದು, ನಿತ್ಯತ್ವದಲ್ಲಿರುವುದು, ಹಿಂದಿನ ನೆನಪುಗಳಲ್ಲಿಯೂ ಅಲ್ಲ, ಮುಂದಿನ ಕಲ್ಪನೆಗಳಲ್ಲಿಯೂ ಅಲ್ಲ, ಕ್ಷಣ ಕ್ಷಣದ ಅರಿವು. ಆ ಕ್ಷಣದಲ್ಲಿ ಎಲ್ಲವನ್ನ ಎಚ್ಚರಿಕೆಯಿಂದ ಗಮನಿಸುವುದೇ ಅಪ್ರಮಾದ. ವಂದನೆಗಳು. ಇದುವರೆಗೂ ಕೂಡ ಒಂದು ಅಪ್ರಮಾದದ ವಿಷಯವನ್ನ ತಿಳಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಕರ್ನಾಟಕ ಫೆಡರೇಷನ್ನಿನ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.